ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ಕೃಷ್ಣ ದೈವಿ ಸಂಪತ್ತಿನ ಬಗ್ಗೆ ತಿಳಿಸಿಕೊಂಡು ಹೋದ ಅಂತ ಹೇಳಿದರೆ ದೇವತೆಗಳಲ್ಲಿ ನಾವು ಯಾವ ಸದ್ಗುಣಗಳನ್ನು ಕಾಣ್ತೇವೆ ಯಾವುದು ಅವರ ಮೂಲ ಸಂಪತ್ತಾಗಿದೆ ಅಂದರೆ ಆ ದೇವತಾ ಸ್ಥಾನವನ್ನು ಹೊಂದಲಿಕ್ಕೆ ಯಾವುದವರ ಮೂಲ ಸಂಪತ್ತಾಗಿದೆ ಹಾಗೆಯೇ ಇಲ್ಲಿಯೂ ಕೂಡ ಯಾರು ಆ ದೇವತೆಗಳ ಅನುಗ್ರಹವನ್ನು ಹೊಂದಿರ್ತಾರೆ ದೇವರ ಅನುಗ್ರಹವನ್ನು ಹೊಂದಿರ್ತಾರೆ ಅವರಲ್ಲಿ ಕಾಣುವಂತಹ ಸದ್ಗುಣಗಳು ಯಾವ್ಯಾವುದು ಅದೇ ಅವರ ಇಲ್ಲಿ ಮುಖ್ಯ ಸಂಪತ್ತಾಗಿರ್ತದೆ ಹೊರಗಿನ ಸಂಪತ್ತಿಗಿಂತಲೂ ಅದಕ್ಕಾಗಿ ಅಂತಹ ಆ ದೈವೀ ಸಂಪತ್ತನ್ನು ತಾನು ತಿಳಿಸ್ಕೊಂಡು ಹೋದ ಯಾಕಂದರೆ ಇದು ನಮ್ಮಲ್ಲಿ ಇರಬೇಕಾದಂತಹ ಸಂಪತ್ತು ಇದೇ ಮುಖ್ಯವಾದ ಸಂಪತ್ತು ಒಬ್ಬ ಸಜ್ಜನನಿಗೆ ಒಬ್ಬ ಭಗವದ್ಭಕ್ತರಿಗೆ ಹಾಗೂ ಸಾಧಕನಿಗೆ ಇನ್ನು ಮುಂದೆ ಬಹಳ ಮುಖ್ಯವಾಗಿ ಇನ್ನೊಂದು ತಿಳಿಸ್ತಾನೆ ಅದೇ ಆಸುರಿ ಸಂಪತ್ತು ನಾವು ಯಾರನ್ನು ಅಸುರರು ದೈತ್ಯರು ಅಥವಾ ರಾಕ್ಷಸುರಿ ಇವೇ ಮೊದಲಾಗಿ ಕರಿತೇವೆ ಇಂತಹ ದುಷ್ಟರು ಅವರನ್ನು ದುಷ್ಟರು ಅಂತ ನಾವು ಯಾಕೆ ಹೇಳ್ತೇವೆ ದುಷ್ಟತನ ಅಂತ ಹೇಳಿದರೆ ಯಾವುದು ಇದು ಅಸುರರಲ್ಲಿರುವಂಥದ್ದು ಸಹಜವಾಗಿ ಇಂಥ ಅಸುರರು ನಮ್ಮೊಳಗೆ ಬಂದು ಕೂತಾಗ ನಮ್ಮಲ್ಲಿ ಕಾಣುವಂತಹ ದುಷ್ಟತನಗಳಿವು ಅಷ್ಟು ಮಾತ್ರ ಅಲ್ಲ ಯಾರು ದುಷ್ಟ ವ್ಯಕ್ತಿಗಳಿರ್ತಾರೆ ಮನುಷ್ಯರ ಪೈಕಿ ಅಂಥವರಲ್ಲಿ ಕಾಣುವಂತಹ ದುಷ್ಟ ಗುಣಗಳಿವು ಅವುಗಳನ್ನು ಇನ್ನು ಮುಂದೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ ಇದನ್ನು ಯಾಕೆ ಇಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಯಾಕೆ ಕೃಷ್ಣ ವಿಶೇಷವಾಗಿ ತಿಳಿಸ್ತಾ ಇದ್ದಾನೆಂದರೆ ಯಾರು ಸಾಧನೆಯನ್ನು ಮಾಡಬೇಕು ಅಂತ ಬಯಸ್ತಾನೆ ಭಗವಂತನ ಬಳಿ ಹೋಗಬೇಕು ನನಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಬಯಸ್ತಾನೆ ಅವನು ಈ ಆಸುರಿ ಸಂಪತ್ತನ್ನು ಬಿಡಲೇಬೇಕು ಅವನು ಬಿಟ್ಟಾಗ ಮಾತ್ರ ಅವನು ದೈವೀ ಸಂಪತ್ತನ್ನು ಹೊಂದಲಿಕ್ಕೆ ಸಾಧ್ಯ ಅದರಿಂದಾಗಿ ಅವನಿಗೆ ದೇವತೆಗಳ ಅನುಗ್ರಹ ಭಗವಂತನ ಅನುಗ್ರಹ ಆಗಿ ಜೀವನದಲ್ಲಿ ಉದ್ಧಾರ ಆಗ್ತದೆ ಅದಕ್ಕೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಏನಂತ ಹೇಳಿದರೆ ದಂಭೋ ದರ್ಪೋಭಿಮಾನ ಕ್ರೋಧಪ್ಪಾರುಷ್ಯಮೇವ ಅಜ್ಞಾನಂಚಿಜಾತ ಪಾರ್ಥ ಸಂಪದ ಮಾಸುರಿ ಪಾರ್ಥ ಅಂತ ಅರ್ಜುನನನ್ನು ಕೃಷ್ಣ ಕರೆದು ಹೇ ಪಾರ್ಥನೆ ಪೃಥೆಯ ಮಗನೇ ಕುಂತಿಯ ಮಗನೇ ಅಂದರೆ ಈ ಸಂಬೋಧನೆಯೇ ತಿಳಿಸ್ತಾ ಇದೆ ನಾನು ಈ ಯಾವ ಗುಣಗಳನ್ನು ದುರ್ಗುಣಗಳನ್ನು ಹೇಳ್ತಾ ಇದ್ದೇನೆ ಇದು ನಿನ್ನಲ್ಲಿ ಖಂಡಿತ ಇಲ್ಲ ಕಾರಣ ಏನು ಅಂತ ಹೇಳಿದರೆ ನೀನು ಹಿಂದೆಯೇ ಹೇಳಿದಾಗೆ ದೈವಿ ಸಂಪತ್ತನ್ನು ಇಟ್ಟುಕೊಂಡೇ ಹುಟ್ಟು ಬಂದವನು ನೀನು ಅಂದರೆ ಹುಟ್ಟಿನಿಂದಲೇ ನಿನಗೆ ದೈವಿ ಸಂಪತ್ತಿದೆ ಯಾಕೆ ಅಂತ ಹೇಳಿದರೆ ನೀನು ಕುಂತಿಯ ಮಗನಾಗಿ ಬಂದವನು ಅಂಥ ತಾಯಿಯ ಮಗನಾಗಿ ನೀನು ದೈವಿ ಸಂಪತ್ತನ್ನು ಇಟ್ಟುಕೊಂಡು ಬರುವಂಥದ್ದು ಸಹಜವೇ ಅನ್ನುವ ದೃಷ್ಟಿಯಲ್ಲಿ ಪಾರ್ಥ ಅಂತ ಕರೀತಾ ಆಸುರಿ ಸಂಪತ್ತು ಯಾವುದು ಅಂತ ಹೇಳಿದರೆ ಅಂದರೆ ಹಸುರರಲ್ಲಿರುವಂತಹ ಸಂಪತ್ತು ಇದನ್ನು ಯಾಕೆ ಆಸುರಿ ಸಂಪತ್ತು ಅಂತ ಕೃಷ್ಣ ಕರಿತಾ ಇದ್ದಾನೆ ಅಂತ ಹೇಳಿದರೆ ಹಸುರರು ಜಗತ್ತಿನಲ್ಲಿ ಬದುಕುವುದೇ ಇಂಥ ದುರ್ಗುಣಗಳನ್ನು ಇಟ್ಟುಕೊಂಡು ಅಂದರೆ ಇಂಥ ದುರ್ಗುಣಗಳೇ ಅವ್ರಿಗೆ ಬಂಡವಾಳ ಇದನ್ನೇ ದೊಡ್ಡ ತಾವು ಹೆಮ್ಮೆಯಿಂದ ಕೇಳಿಕೊಂಡು ತಿರುಗುತ್ತಾ ಇರ್ತಾರೆ ಅಂದರೆ ಹೆಮ್ಮೆಯಲ್ಲಿ ಇದೇ ನಮ್ಮ ದೊಡ್ಡತನ ಅಂತ ತಿಳ್ಕೊಂಡಿರ್ತಾರೆ ನಿಜವಾಗಲೂ ಅದು ಅವರ ದೊಡ್ಡತನ ಅಲ್ಲ ಅವರ ದೊಡ್ಡತನ ಅದು ಅವರಿಗೆ ಅರ್ಥ ಆಗಿರುವುದಿಲ್ಲ ಆದರೆ ಅವರ ದೃಷ್ಟಿಯಲ್ಲದೆ ಸಂಪತ್ತು ಅದಕ್ಕೋಸ್ಕರ ಆ ಸುರಿ ಸಂಪತ್ತು ಅಂತ ಕರಿತಾ ಇದ್ದಾನೆ ಕೃಷ್ಣ ಅದರಲ್ಲಿ ಮೊದಲನೆಯದು ಯಾವುದು ಅಂದರೆ ದಂಭಾಹ ಅಂತ ಹೇಳ್ತಾನೆ ಅದೇ ನಮ್ಮಲ್ಲಿ ಡಂಭಾಚಾರ ಅಂತ ಹೇಳಿದಿದೆ ಅಂದರೆ ಬೂಟಾಟಿಕೆ ಈ ಬೂಟಾಟಿಕೆ ಅನ್ನುವಂಥದ್ದು ನಾವು ಅಸುರರಲ್ಲಿ ದುಷ್ಟರಲ್ಲಿ ಕಾಣುವಂತಹ ಒಂದು ದೊಡ್ಡ ದುರ್ಗುಣ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ ಏನು ಬೂಟಾಟಿಕೆ ಅಥವಾ ದಂಭಾಚಾರ ಅಂತ ಹೇಳಿದರೆ ಏನು ಎರಡು ಅರ್ಥದಲ್ಲಿ ಒಂದೇನಂತ ಹೇಳಿದರೆ ಒಳಗಿನಿಂದ ಗೊತ್ತಿರತ್ತೆ ನಮ್ಮಲ್ಲಿ ಯಾವುದೇ ತಾಕತ್ತಿಲ್ಲ ನಮಗಷ್ಟು ಶಕ್ತಿ ಇಲ್ಲ ಗೊತ್ತಿದೆ ಆದರೆ ಹೊರಗಿನಿಂದ ಯಾವತ್ತೂ ಅದನ್ನು ತೋರಿಸ್ಕೊಳ್ಳಲ್ಲ ಮತ್ತು ಹೊರಗಿನಿಂದ ನಾನು ಬಹಳ ದೊಡ್ಡ ವ್ಯಕ್ತಿಯಿಂದನೂ ತೋರಿಸ್ಕೊಳ್ಳೋದು ನನಗೆಲ್ಲ ಗೊತ್ತಿದೆ ನಾನು ಭಾರಿ ಶಕ್ತಿವಂತ ನಾನು ಏನು ಬೇಕಾದರೂ ಮಾಡಿಬಿಡ್ತೇನೆ ನನಗೆ ಸರಿಸಾಟಿಯಾದವರೇ ಇಲ್ಲ ಅಂದರೆ ನೋಡಿ ಈ ರೀತಿ ಹೊರಗಿನಿಂದ ತನ್ನನ್ನು ಪ್ರದರ್ಶನ ಮಾಡಿಕೊಳ್ಳೋದು ಮತ್ತು ಒಳಗಿನಿಂದ ತನ್ನ ದೌರ್ಬಲ್ಯ ಗೊತ್ತಿದೆ ವೀಕ್ನೆಸ್ ಗೊತ್ತಿದೆ ಇದು ನಾವು ದುಷ್ಟರಲ್ಲಿ ಕಾಣುವಂಥದ್ದು ಇದು ನಾವು ಯಾವುದು ಇತಿಹಾಸದಲ್ಲಿ ಯಾವ ದುಷ್ಟರನ್ನೆಲ್ಲ ನೋಡಿದ್ದೇವೆ ನೋಡಿ ಅವರಲ್ಲಿ ಈ ದುರ್ಗುಣಗಳು ಎದ್ದು ಕಾಣಿಸ್ತಾ ಇರ್ತದೆ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಹಿರಣ್ಯಕಶ್ಯಪವನ್ನು ಇಟ್ಕೊಳ್ಳಿ ಹಿರಣ್ಯಕಶ್ಯಪವನ್ನು ನಾವು ದುಷ್ಟರು ಅಂತ ಕರೆದದ್ದು ಯಾಕೆ ಅವನನ್ನು ದುಷ್ಟ ಅಂತ ಹೇಳಿದರೆ ಈ ಗುಣ ಅವನಲ್ಲಿ ಎದ್ದು ಕಾಣಿಸ್ತಾ ಇತ್ತು ದುರ್ಗುಣ ಅವನಿಗೆ ಗೊತ್ತಿದೆ ನನ್ನಲ್ಲಿ ಅಲ್ಲಿ ತಾಕತ್ತಿಲ್ಲ ಅಂತ ನೋಡಿ ಅದಕ್ಕಾಗಿಯೇ ಅವನು ಬ್ರಹ್ಮನನ್ನು ಕುರಿತು ತಪಸ್ ಮಾಡ್ಲಿಕ್ಕೆ ಹೋದದ್ದು ಒಳಗಿನಿಂದ ನನಗೆ ಎಲ್ಲ ತಾಕತ್ತಿದೆ ಅಂತ ಅವನಿಗಿತ್ತು ಅಂತ ಹೇಳಿದರೆ ಅವನು ತಪಸ್ ಮಾಡ್ಲಿಕ್ಕೆ ಯಾಕೆ ಹೋಗ್ತಾಯಿದ್ದ ಚತುರ್ಮುಖ ಬ್ರಹ್ಮನಿಂದ ವರವನ್ನು ಯಾಕೆ ಇದ್ದ ನನಗೆ ಒಳಗಿಂದ ತಾಕತ್ತಿಲ್ಲ ಅದಕ್ಕೋಸ್ಕರ ಬ್ರಹ್ಮನನ್ನು ಕುರಿತು ತಪಸ್ ಮಾಡಿದ ವರವನ್ನೇನು ಪಡೆದ ನನಗೆ ಅದರಿಂದ ಸಾವು ಬರಬಾರ್ದು ಇದರಿಂದ ಸಾವು ಬರಬಾರ್ದು ಹಾಗೆ ಸಾವು ಬರಬಾರ್ದು ಹೀಗೆ ಸಾವು ಬರಬಾರ್ದು ಅಂದರೆ ಅವನು ಅಷ್ಟು ದೊಡ್ಡ ಪಿಟ್ಟ ಪಟ್ಟಿಯನ್ನು ಇಟ್ಟ ಇದು ಏನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಎಷ್ಟು ದೌರ್ಬಲ್ಯ ಇದೆ ಅಂದರೆ ನಾನು ಎಷ್ಟು ಸಣ್ಣವನ್ನೊಂದು ಅವನಿಗೆ ಒಳಗಿನಿಂದ ಗೊತ್ತಿದೆ ಅದಕ್ಕೋಸ್ಕರ ಆದರೆ ಆ ವರವನ್ನು ಪಡೆದು ಆಮೇಲೆ ಪ್ರದರ್ಶನ ಮಾಡಿದೆ ಬೇರೆ ಹೊರಗಿನಿಂದ ನನಗೆ ಸರಿಸಾಟಿಯಾದವ್ರು ಆದವರು ಯಾರಿಲ್ಲ ನಾನೇ ದೇವರು ನೋಡಿ ಇಷ್ಟರ ಮಟ್ಟಿಗೆ ನಾನೇ ದೇವರು ಈಗಿದ್ದರೂ ಕೂಡ ಒಳಗಿನಿಂದ ಅವನಿಗೆ ಹೆದರಿಕೆ ಅನ್ನೋದು ಇತ್ತೇ ಇತ್ತು ಒಳಗಿನಿಂದ ತನ್ನ ಅಲ್ಪತನ ಗೊತ್ತೇ ಇತ್ತು ಅವನಿಗೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದರೆ ಪ್ರಹ್ಲಾದ ಯಾವಾಗ ಅವನ ಮಾತನ್ನು ಕೇಳಲಿಲ್ಲ ಆಗ ಪ್ರಹ್ಲಾದನನ್ನು ಕೊಲ್ಲಿಕ್ಕೋಸ್ಕರ ತಾನು ಎಲ್ಲ ದೈತ್ಯರಿಗೆ ಆದೇಶವನ್ನು ಮಾಡ್ತಾನೆ ಆದರೆ ಪ್ರಹ್ಲಾದನನ್ನು ಕೊಲ್ಲಿಕ್ಕಾಗೋಲ್ಲ ಇದೆಲ್ಲ ನಮಗೆ ಗೊತ್ತಿರುವ ಕಥೆಗೆ ಏನು ಮಾಡಿದ್ರೂ ಕೊಲ್ಲಿಕ್ಕಾಗೋಲ್ಲ ಆಗ ಹಿರಣ್ಯಗಶಿಬು ಬಹಳಷ್ಟು ತಲೆ ಕೆಡಿಸ್ಕೊಡ್ತಾನೆ ಯಾಕೆ ನನ್ನ ಮಗನನ್ನು ಕೊಲ್ಲಿಕಾಗ್ತಾ ಇಲ್ಲ ನನಗೆ ಅಂತ ನೋಡಿ ವಾಸ್ತವಿಕವಾಗಿ ಹಿರಣ್ಯ ಕಶುಬುವಿನ ಒಳಗೆ ಸ್ವಲ್ಪವೂ ಭಯ ಇಲ್ಲದೆ ಇದ್ದರೆ ಅಂದರೆ ಹೊರಗೆ ಯಾವಾಗ ಪ್ರದರ್ಶನ ಮಾಡ್ತಾ ಇದ್ದಾನೆ ನಾನೇ ದೇವರು ನಾನೇ ದೇವರು ಅಂತ ಹಾಗೆ ಒಳಗೂ ಕೂಡ ಅವನಿಗಿತ್ತು ಅಂತ ಹೇಳಿದರೆ ಆಗ ಅವನಿಗೆ ಹೆದರಿಕೆ ಇರ್ತಾ ಇರಲಿಲ್ಲ ಅಂದರೆ ಒಳಗೆ ಮನಸ್ಸಿನಲ್ಲಿರುವುದದೆ ಆದರೆ ಅದರಲ್ಲಿ ಅವನಿಗೆ ಗ್ಯಾರಂಟಿ ಇಲ್ಲ ನೋಡಿ ಈ ಕಾರಣದಿಂದಲೇ ಹೊರಗಿನಿಂದ ಪ್ರಹ್ಲಾದ ಯಾವಾಗ ಕೊಲ್ಲಲ್ಪಡಲಿಲ್ಲ ಅವಾಗ ಒಳಗಿನಿಂದ ಅವನಿಗೆ ಇವನಿಂದ ನನಗೆ ಸಾವು ಬರ್ತದೋ ಏನೋ ಅಂತ ಶುರುವಾಯಿತು ಇವನಿಂದ ನನಗೆ ಸಾವು ಬರ್ತದೋ ಏನೋ ಅಂತ ಭಯ ಶುರುವಾಯಿತು ಅವನಿಗೆ ಅಂದರೆ ಒಳಗಿನಿಂದ ಭಯ ಇದೆ ಆದರೆ ಹೊರಗಿನಿಂದ ತೋರಿಸ್ಕೊಳ್ಳಲ್ಲ ಹೊರಗಿನಿಂದ ಯಾರು ನಿನ್ನನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ ಯಾರಿದ್ದಾರೆ ಇದ್ದರೆ ಅವರ ಕೊಚ್ಚಾಕ್ ಕೊಚ್ಚಾಕಿಬಿಡ್ತೇನೆ ನಾನು ಅಂತ ಕತ್ತಿ ಹಿಡಿದು ಕಂಬವನ್ನು ನಾನು ತುಂಡು ಮಾಡ್ಲಿಕ್ಕೆ ಹೋದ ಆದರೆ ಇದೆಲ್ಲ ಏನಂದರೆ ಒಳಗಿನಿಂದ ಭಯ ಇದೆ ಹೊರಗಿನಿಂದ ತೋರಿಸ್ಕೊಳ್ಳಲ್ಲ ನೀವು ಕಂಸನ್ ಕತೆ ನೋಡಿ ಕಂಸನಿಗೂ ಅಷ್ಟೇ ಒಳಗಿನಿಂದ ಭಯ ಇದೆ ಕೃಷ್ಣನದ್ದು ಆದರೆ ಹೊರಗಿನಿಂದ ನಾನು ಕೃಷ್ಣನನ್ನು ಕೊಂದುಬಿಡ್ತೇನೆ ಅಂತ ಪ್ರಯತ್ನ ನೋಡಿ ಯಾವತ್ತು ಮನುಷ್ಯನಿಗೆ ಒಳಗಿನಿಂದ ಭಯ ಇಲ್ಲ ಅಂತ ಹೇಳಿದ್ರೆ ಹೊರಗಿನಿಂದ ಯಾರನ್ನೂ ಕೊಲ್ಲಿ ಹೋಗಲ್ಲ ಯಾರಿಗೇನು ಮಾಡ್ಲಿಕ್ಕೆ ಹೋಗೋಲ್ಲ ಯಾಕಂತ ಹೇಳಿದ್ರೆ ನನಗೆ ಯಾರಿಗೇನು ಮಾಡಲಿಕ್ಕಾಗೋಲ್ಲ ಇದಕ್ಕೆ ನಿಮಗೆ ಉದಾಹರಣೆಯೇ ಪ್ರಹ್ಲಾದ ನೋಡಿ ದೈವೀ ಸಂಪತ್ತನ್ನು ಹೊಂದಿದ ಪ್ರಹ್ಲಾದ ಒಂದು ಕಡೆ ಆಸುರಿ ಸಂಪತ್ತಿನ ಪರಾಕಾಷ್ಟೇ ಕಶಬು ಮತ್ತೊಂದು ಕಡೆ ನಾವು ಪ್ರಹ್ಲಾದನಲ್ಲಿ ಎದ್ದು ಕಾಣಿಸ್ ನೋಡುವಂಥದ್ದು ಏನಂದರೆ ಅಲ್ಲಿ ಎದ್ದು ಕಾಣಿಸ್ತಾ ಇರುವುದೇನೆಂದರೆ ದೈವಿ ಸಂಪತ್ತಿನಲ್ಲಿರುವ ಮೊದಲ ಗುಣ ಅಭಯಂ ಸತ್ವ ಸಂಶುದ್ಧಿ ನೋಡಿ ಆ ಕಿರಣ್ಯ ಪ್ರಹ್ಲಾದನಿಗೆ ಭಯವೇ ಇಲ್ಲ ಭಯವೇ ಇಲ್ಲ ಅವನಿಗೆ ಯಾಕಂತ ಹೇಳಿದ್ರೆ ದೇವರ ಬಗ್ಗೆ ಸಂಪೂರ್ಣ ನಂಬಿಕೆ ನನ್ನ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ನೋಡಿ ಈ ಕಾರಣದಿಂದಾಗಿ ಅವನು ಯಾವತ್ತೂ ಹೆದರಲಿಲ್ಲ ಒಳಗೂ ಹೆದರಿಕೆ ಇಲ್ಲ ಅದಕ್ಕಾಗಿ ಹೊರಗೂ ಹೆದರಿಕೆ ಇಲ್ಲ ಅಂದರೆ ಒಳಗೊಂದು ಹೊರಗೊಂದು ಅವನಲ್ಲಿ ಇಲ್ವೇ ಇಲ್ಲ ಅಂದರೆ ಈ ಡಂಬಾಚಾರ ಇಲ್ಲ ಆದರೆ ಪ್ರ ಈ ಹಿರಣ್ಯ ಕಶುಪು ಹಾಗಲ್ಲ ಅವನಿಗೆ ಹೊರಗಿನಿಂದ ಭಯರಾಹಿತ್ಯ ಹೊರಗಿನಿಂದ ಭಯ ಇಲ್ಲ ಒಳಗಿನಿಂದ ಭಯ ಇದ್ದೇ ಇದೆ ನೋಡಿ ಅದಕ್ಕಾಗಿಯೇ ಆ ಕಿರಣ್ ಇವನ ಪ್ರಹ್ಲಾದನನ್ನು ಕೊಲ್ಲುವ ಪ್ರಯತ್ನ ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಯಾರು ಹಿಂದಿನಿಂದ ಅಂದರೆ ತನ್ನನ್ನು ಕೊಲ್ಲಿಕ್ಕೆ ಪ್ರಹ್ಲಾದನನ್ನು ರಕ್ಷಣೆ ಮಾಡಲಿಕ್ಕೆ ಹಿಂದಿಂದ ಯಾರಿದ್ದಾನೆ ಆ ದೇವರನ್ನು ನಾನು ಮುಗಿಸಿಬಿಡ್ತೇನೆ ಈ ರೀತಿಯ ಒಂದು ಪ್ರಯತ್ನ ಇದು ಧೈರ್ಯದಿಂದಲ್ಲ ಮತ್ತು ಅವನಿದ್ರೆ ಅವನನ್ನು ಮುಗಿಸ್ಬಿಟ್ರೆ ಮತ್ತೆ ನನಗೆ ಧೈರ್ಯ ಅಂತ ಮುಗಿಸ್ಲಿಕ್ಕೆ ಆಗತ್ತೋ ಇಲ್ವಂತ ಭಯ ಯಾಕಂದರೆ ನಾನು ಪ್ರಹ್ಲಾದನಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ ಇವು ನೀವು ರಕ್ಷಣೆ ಮಾಡ್ತಾ ಇರುವ ದೇವರಿಗೆ ನನಗೇನಾದರೂ ಮಾಡಲಿಕ್ಕಾಗತ್ತಾ ಎಲ್ಲ ಪ್ರಶ್ನೆಗಳು ಹೋಗ್ಲಿಕ್ಕೆ ಬಂದೇ ಬರ್ತದೆ ಹಾಗಿದ್ದರೂ ಕೂಡ ಈ ದುಷ್ಟರ ದುಷ್ಟ ಸ್ವಭಾವ ಏನು ಅಂತೇಳಿದರೆ ತಮ್ಮ ವೀಕ್ನೆಸ್ ಒಳಗಿನಿಂದ ಗೊತ್ತಾದರೂ ಕೂಡ ಹೊರಗಿನಿಂದ ಒಪ್ಪಗೊಳ್ಳಿಕ್ಕೆ ತಯಾರಿರಲ್ಲ ಏನು ಮಾಡಿದ್ರೆ ಒಪ್ಲಿಕ್ಕೆ ತಯಾರಿರಲ್ಲ ಇದೇ ದುಷ್ಟತನ ಇದಕ್ಕೆ ಕಾರಣ ಈ ಡಂಭ ಇದೇ ಡಂಭ ಅಂತ ಕರೆಯುವಂಥದ್ದು ನೀವು ಯಾರೇ ದುಷ್ಟರನ್ನು ನೋಡಿ ಅವರಲ್ಲಿ ಕಾಣುವಂಥದ್ದು ಈ ಡಂಬ ಡಂಭಾಚಾರ ಇದು ಒಂದು ಎರಡನೆಯ ಅರ್ಥದಲ್ಲಿ ಏನಂತೇಳಿದರೆ ಡಂಭ ಅಂತೇಳಿದರೆ ಈ ಡಂಬ ಅನ್ನುವುದಕ್ಕೆ ಧರ್ಮಧ್ವಜಿತ್ವ ಅಂತೇಳಿದರೆ ಧರ್ಮಧ್ವಜರಾಗಿ ಬದುಕುವಂಥದ್ದು ಏನಿದು ಧರ್ಮಧ್ವಜರು ಅಂತ ಹೇಳಿದರೆ ಅಂತ ಹೇಳಿದರೆ ಹೊರಗಿನಿಂದ ಮಾತ್ರ ತಾವು ಭಾರೀ ಧಾರ್ಮಿಕರೊಂದೋ ತೋರಿಸುವಂಥದ್ದು ನಮ್ಮಲ್ಲಿ ಹೇಳ್ತಾ ಅಲ್ವಾ ಬರೀ ಡಂಭಾಚಾರ ಅವರದ್ದು ಅಂತ ದಂಭಾಚಾರ ಅಂತ ಏನು ಹೊರಗಿಂದ ಮಾತ್ರ ಪ್ರದರ್ಶನ ಮಾಡ್ತಾರೆ ಒಳಗಿಂದ ಏನಿಲ್ಲ ಅಂತ ಇದು ಕೂಡ ನಾವು ದುಷ್ಟರಲ್ಲಿ ಕಾಣುವಂಥದ್ದು ಜನರನ್ನು ಮೋಸ ಮಾಡಲಿಕ್ಕೆ ಅಂದರೆ ಕೆಲವು ದುಷ್ಟರು ತಾವು ಹಿಂದೆ ನೋಡಿದ್ವಲ್ಲ ಹಿರಣ್ಯ ಆ ರೀತಿ ಇರುವಂಥವ್ರು ಇನ್ನು ಕೆಲವು ದುಷ್ಟರಿರ್ತಾರೆ ಅವ್ರು ಹೇಗಂದರೆ ನಿಮಗೆ ಹೊರಗಿನಿಂದ ಅವರು ದುಷ್ಟರು ಕಾಣುವುದೇ ಇಲ್ಲ ಹೊರಗಿನಿಂದ ದೊಡ್ಡ ಸಾಧುಗಳಂದನೇ ತಿಳ್ಕೊಳ್ಬೇಕು ಸಜ್ಜನರು ಅಂತಲೇ ತಿಳ್ಕೊಳ್ಬೇಕು ಆ ರೀತಿ ಇರ್ತಾರವರು ಎಲ್ಲಿವರೆಗೆ ಅಂತ ಹೇಳಿದ್ರೆ ವೇಷವೂ ತೊಟ್ಟಿರ್ಬೋದು ಮಾರಿ ಚೆನ್ನಾಗಿ ಆದರೆ ಒಳಗಿನಿಂದ ಬರೀ ಮೋಸ ಅಂತ ಹೇಳಿದ್ರೆ ಸ್ವಲ್ಪವೂ ಧರ್ಮದ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಸ್ವಲ್ಪವೂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಸ್ವಲ್ಪವೂ ದೇವರ ಬಗ್ಗೆ ನಂಬಿಕೆ ಇಲ್ಲ ಮತ್ತೆ ಸಂಪೂರ್ಣ ನಾಸ್ತಿಕರು ಒಳಗಿನಿಂದ ನಾಸ್ತಿಕರವರು ಆದರೆ ಹೊರಗಿನಿಂದ ಆಸ್ತಿಕರು ಯಾಕಂದರೆ ಜನರನ್ನು ಮೋಸ ಮಾಡಲಿಕ್ಕೆ ಅಂತ ಒಬ್ಬ ಇದ್ದ ಮಹಾಭಾರತದಲ್ಲಿ ಅವನು ದುರ್ಯೋಧನಾದಿಗಳಿಗೆ ಹೇಳಿಕೊಟ್ಟ ಪಾಠವೇ ಇದು ನೋಡಿ ನೀವ್ಯಾವತ್ತೂ ಹೊರಗಿನಿಂದ ನಾಮ ತೊಡಬೇಕು ಯಾವತ್ತೂ ಹೊರಗಿನಿಂದ ನಾವು ದೇವರ ಆರಾಧನೆ ಮಾಡ್ತಾ ಇರಬೇಕು ಹೋಮ ಯಜ್ಞ ದಾನ ದಕ್ಷಿಣೆ ಎಲ್ಲ ಕೊಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಯಾಕೋಸ್ಕರ ದೇವ್ರ ಮೇಲೆ ಭಕ್ತಿಯಿಂದಲ್ಲ ಧರ್ಮದ ಮೇಲೆ ಶ್ರದ್ಧೆಯಿಂದ ಅಲ್ಲ ಮತ್ತು ಜನರನ್ನು ಮೋಸ ಮಾಡಲಿಕ್ಕೆ ಜನರನ್ನು ನಂಬಿಸ್ಲಿಕ್ಕೆ ಇದಕ್ಕಿಂತ ದೊಡ್ಡ ಸುಲಭವಾದ ಉಪಾಯ ಇನ್ನೊಂದಿಲ್ಲ ಅಂತ ಕಳಿಂಗ ಹೇಳ್ತಾನೆ ನೀವು ಧಾರ್ಮಿಕರಂದಾಗಿ ಆಗಿ ಹೊರಗಿನಿಂದ ತೋರಿಸಿಕೊಂಡ್ರಿ ಅಂತ ಹೇಳಿದರೆ ನೀವು ದೊಡ್ಡ ಧಾರ್ಮಿಕರು ಅಂತ ಪ್ರಸಿದ್ಧರಾದ್ರಿಂದರೆ ನೀವು ಏನು ತಪ್ಪು ಮಾಡಿದರೂ ಕೂಡ ಹಿಂದಿನಿಂದ ಜನರು ನಂಬುವುದಿಲ್ಲ ನೋಡಿ ಇವತ್ತು ನಾವಿದ ನೋಡ್ತೇವೆ ಹಿಂದಿನಿಂದ ಇವನು ಎಷ್ಟು ಬೇಕಾದರೂ ಕೊಲೆ ಮಾಡಿಸಿ ಆದರೆ ಹೊರಗಿನಿಂದ ನಾನು ಭಾರೀ ಧಾರ್ಮಿಕ ಹತ್ತಾರು ಜನರಿಗೆ ದಾನ ಮಾಡ್ತೇನೆ ಬೇ ದೇವಸ್ಥಾನಕ್ಕೆ ಹೋಗ್ತೇನೆ ಒಂದಷ್ಟು ದಾನ ದಕ್ಷಿಣೆ ಮುಂತಾದವುಗಳನ್ನೆಲ್ಲ ಕೊಡ್ತೇನೆ ಈ ರೀತಿ ನಾನು ಹೊರಗಿನಿಂದ ಭಾರೀ ಧಾರ್ಮಿಕನಾಗಿದ್ದರೆ ಹಿಂದಿನಿಂದ ನಾನು ಹತ್ತಾರು ಕೊಲೆ ಮಾಡಿದ್ರು ಆ ಒಂದೊಮ್ಮೆ ಕೊಲೆ ಹೊರಗೆ ಬಂದರೂ ಕೂಡ ಜನ ನಂಬೋಲ್ಲ ಏ ಇಷ್ಟು ಪ್ರಸಿದ್ಧರಾಗಿರುವಂಥವರು ಇಂಥ ಧಾರ್ಮಿಕರಾಗಿರುವಂಥವರು ಈ ಕೊಲೆ ಮಾಡ್ತಾರ ಸಾಧ್ಯವೇ ಇಲ್ಲ ನೀವು ಬರೀ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೋಸ್ಕರ ಈ ರೀತಿಯೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಯಾರು ಸತ್ಯವನ್ನು ಹೇಳಿದ ಅವನಿಗೆ ಹೊಡಿತಾರೆ ಹೊರತು ಇವರಿಗೆ ಹೊಡೆಯಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಕವರ್ ಆಗಿರುವುದೇ ಅವರ ಧಾರ್ಮಿಕ ಮುಖವಾಡ ಇದೇ ಕಳಿಂಗ ಹೇಳಿಕೊಟ್ಟ ಮಾತು ದುರ್ಯೋಧನಾದಿಗಳಿಗೆ ದುರ್ಯೋಧನಾದಿಗಳು ಮಾಡಿದ್ದು ಇದನ್ನೇ ನೋಡಿ ಅದಕ್ಕೆ ದುರ್ಯೋಧನಾದಿಗಳು ಪುಂಡ್ರೀಕ ಯಾಗವನ್ನು ಮಾಡಿದರು ದೊಡ್ಡ ಯಾಗ ವಿಷ್ಣುವನ್ನು ಕುರಿತು ಮಾಡುವ ಯಾಗ ಪುಂಡರೀಕಾಯಾಗ ಬೇಕಾದಷ್ಟು ದಾನ ದಕ್ಷಿಣೆ ಮುಂತಾದವುಗಳೆಲ್ಲ ಮಾಡಿದರು ಅವರಿಗೆ ಕೃಷ್ಣನ ಮೇಲೆ ವಿಷ್ಣುವಿನ ಮೇಲೆ ಭಕ್ತಿಯಿಂದ ತಿಳ್ಕೊಂಡ್ರೆ ವಿಷ್ಣುವನ್ನು ಕಂಡ್ರೆ ಆಗೋಲ್ಲ ಕೃಷ್ಣನನ್ನು ಕಂಡರೆ ಆಗೋಲ್ಲ ದುರ್ಯೋಧನಾದಿಗಳಿಗೆ ಹಾಗಿದರು ಮಾಡಿದರು ಯಾಗ ಯಾಕೆ ಅಂತ ಹೇಳಿದ್ರೆ ಇದೆ ಇದನ್ನೇ ಡಂಭ ಅಂತ ಹೇಳೋದು ಅಂತ ಹೇಳಿದ್ರೆ ತಮ್ಮನ್ನು ತೋರಿಸಿಕೊಳ್ಳಿಕ್ಕೆ ಜನರ ಮುಂದೆ ನಾವು ಧಾರ್ಮಿಕರು ಪಾಂಡವರು ಮಾತ್ರ ಅಲ್ಲ ಅಂದರೆ ಜನರು ಆಗಿನ ಕಾಲದಲ್ಲಿ ಯಾರು ಧಾರ್ಮಿಕರಾಗಿರ್ತಾರೆ ಯಾರು ಆಸ್ತಿಕರಾಗಿರ್ತಾರೆ ಅವ್ರ ಬಗ್ಗೆ ಭಾರಿ ವಿಶ್ವಾಸ ಮಾಡ್ತಾಯಿದ್ರು ಅಂದರೆ ಆ ವಿಶ್ವಾಸ ಈಗ ಪಾಂಡವರ ಮೇಲಿದೆ ಜನರಿಗೆ ಯಾಕಂದರೆ ಪಾಂಡವರು ಧಾರ್ಮಿಕರು ಅಂತ ಹೇಳೋದು ಎಲ್ರಿಗೂ ಸಂಪೂರ್ಣ ಒಳಗಿನಿಂದ ಖಚಿತ ಆಗಿಬಿಟ್ಟಿದೆ ಆ ಧಾರ್ಮಿಕತೆಯನ್ನು ತಾವು ವಶಪಡಿಸ್ಕೊಳ್ಬೇಕು ಜನರ ನಂಬಿಕೆಯನ್ನು ನಾವು ಗಳಿಸಬೇಕು ಅದಕ್ಕೋಸ್ಕರ ದುರ್ಯೋಧನಾದಿಗಳು ಮಾಡಿದ ನಾಟಕಗಳಷ್ಟೇ ಇವೆಲ್ಲ ಏನಂತೇಳಿದರೆ ಇದೇ ಧರ್ಮಧ್ವಜರಾಗಿ ಅಂದರೆ ಮನೆ ಮುಂದೆ ಮಾತ್ರ ಧರ್ಮದ ಬಾವುಟ ಒಳಗೆ ಏನಿಲ್ಲ ನಾಸ್ತಿಕತೆ ಇದು ಡಂಭಾಚಾರ ಇದು ಮೊದಲ ಆಸುರಿ ಗುಣ ಇವತ್ತು ನಾವು ಎಷ್ಟು ಕಡೆ ಇದನ್ನು ನೋಡ್ತಾ ಇದ್ದೇವೆ ಅಂದರೆ ಹೊರಗಿನಿಂದ ಮನುಷ್ಯರಿರ್ಬೋದು ಆದರೆ ಒಳಗಿನಿಂದ ಆಸುರಿ ಗುಣವನ್ನು ಹೊತ್ತವರೇ ಇದನ್ನು ಮೊದಲು ಬಿಡಬೇಕು ಕೃಷ್ಣ ಇದನ್ನು ಫಸ್ಟ್ ಮೊದಲು ಯಾಕೆ ಈ ದುರ್ಗುಣವನ್ನು ಹೇಳ್ತಾ ಇದ್ದಾನೆಂದರೆ ಇದನ್ನು ಮೊದಲು ಬಿಡಿ ಯಾಕಂತ ಹೇಳಿದರೆ ಯಾರೂ ಹೊರಗಿನಿಂದ ನಾಸ್ತಿಕ ಅಂತ ಹೇಳಿ ಬದುಕ್ತಾನೋ ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ನನಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ಧರ್ಮವನ್ನು ಆಕ್ಷೇಪ ಮಾಡ್ತಾನೆ ದೇವರನ್ನು ಆಕ್ಷೇಪ ಮಾಡ್ತಾನೆ ಆಗಬಹುದು ಇವನು ಯಾಕಂತ ಹೇಳಿದ್ರೆ ನಮಗೆ ಗೊತ್ತೇ ಇಲ್ಲ ಅವನಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ನಾವು ಅವರಿಂದ ದೂರ ಆಗ್ಬಿಡ್ತೇವೆ ನಾವು ಅವರನ್ನು ಹತ್ತಿರ ಸೇರಿಸ್ಕೊಳ್ಳೋದೇ ಇಲ್ಲ ಆದರೆ ಯಾವ ವ್ಯಕ್ತಿ ನಾನು ಧಾರ್ಮಿಕ ಅಂತ ಹೇಳಿಕೊಂಡು ನನಗೆ ದೇವರಲ್ಲಿ ಭಾರಿ ನಂಬಿಕೆ ಇದೆ ಅಂತ ಹೇಳಿಕೊಂಡು ನಮ್ಮೊಟ್ಟಿಗೆ ಇದ್ದುಕೊಂಡು ಒಳಗಿನಿಂದ ನಾಸ್ತಿಕನಾಗಿ ನಮಗೆ ಮೋಸ ಮಾಡ್ತಾ ಇರ್ತಾನೋ ಇವರೇ ಮಹಾ ಅಪಾಯಕಾರಿ ಧರ್ಮಕ್ಕೆ ದೊಡ್ಡ ಅಪಾಯವನ್ನು ತಂದು ಒಡ್ಡುವವರು ಯಾರು ಅಂತ ಹೇಳಿದರೆ ಇಂಥವ್ರು ಯಾಕಂತ ಹೇಳಿದರೆ ಅವರು ಹೊರಗಿನಿಂದ ನಮ್ಮೊಟ್ಟಿಗೆ ಬೆರೆತಿರ್ತಾರೆ ಧಾರ್ಮಿಕರೊಟ್ಟಿಗೆ ಬೆರೆತಿರ್ತಾರೆ ಯಾಕಂದರೆ ಈ ಧಾರ್ಮಿಕ ಜನರ ಲಾಭ ಪಡೀಲಿಕ್ಕೆ ಮಾತ್ರ ಇಲ್ಲಿ ಏನು ನಮಗೆ ಲಾಭ ಸಿಗತ್ತೆ ಲಾಭ ಪಡೆಯೋಣ ಅಂತ ಮತ್ತು ಇಂಥವರೇ ಧರ್ಮದ ಮಧ್ಯದಲ್ಲಿ ಅಧರ್ಮ ಸುಳಿಯುವಂತೆ ಮಾಡುವವರು ಇವತ್ತು ಧರ್ಮ ಕೆಡ್ತಾ ಇರಲಿಕ್ಕೆ ಅಧರ್ಮ ಧರ್ಮದೊಟ್ಟಿಗೆ ಬೆರೆತು ಅದೇ ಧರ್ಮ ಆಗ್ತಾ ಇರಲಿಕ್ಕೆ ಅಂದರೆ ಎಷ್ಟೋ ಕಡೆ ಇವತ್ತಾಗಿರುವುದೇ ಅದು ಅಧರ್ಮ ಧರ್ಮದ ಹೆಸರಲ್ಲಿ ಕೂತಿದೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಯಾರು ಅಧಾರ್ಮಿಕರಿದ್ದಾರೆ ಒಳಗಿನಿಂದ ಅವರು ಧರ್ಮ ಧಾರ್ಮಿಕತೆಯ ಮುಖವಾಡವನ್ನು ಹಾಕಿಕೊಂಡು ಧಾರ್ಮಿಕ ರೊಟ್ಟಿಗೆ ಬೆರೆತಿರುವುದೇ ಕಾರಣ ಅದಕ್ಕಾಗಿಯೇ ಇವರು ಮಹಾ ಅಂತ ಹೇಳಿದ್ರೆ ಹೊರಗಿನಿಂದ ಅಧಾರ್ಮಿಕರಾಗಿರುವುದಕ್ಕಿಂತಲೂ ಕೂಡ ಹೊರಗಿನಿಂದ ಧಾರ್ಮಿಕ ಮುಖವಾಡವನ್ನು ಹಾಕಿಕೊಂಡಿರುವಂತಹ ಅಧಾರ್ಮಿಕರು ನಾಸ್ತಿಕರಾದಂತಹ ಮಂದಿ ಏನಿದ್ದಾರೆ ಇವರೇ ಈ ಸನಾತನ ಧರ್ಮಕ್ಕೆ ದೊಡ್ಡ ಕಂಟಕರಿವರು ಮುಳ್ಳುಗಳಾಗಿರುವಂಥವ್ರು ಆಸುರಿ ಸಂಪತ್ತನ್ನು ಬಹಳಷ್ಟು ತಮ್ಮಲ್ಲಿ ಸೇರಿಸಿಕೊಂಡವರು ಅವರು ಅಂತೇಳಿದರೆ ಇದೇ ದೈತ್ಯರ ಗುಣ ಇದೇ ಅಸುರರ ಗುಣ ಅದಕ್ಕೆ ಅದನ್ನು ಮೊದಲು ಕೃಷ್ಣ ಹೇಳಿದ ಎರಡನೇದು ಯಾವುದು ಅಂದರೆ ದರ್ಪ ಅಂತ ಹೇಳ್ತಾನೆ ಇದು ಹಸುರರಲ್ಲಿ ಕಾಣುವ ಇನ್ನೊಂದು ದುರ್ಗುಣ ಇದೇ ಅವರ ಸಂಪತ್ತಾಗಿರುತ್ತದೆ ಅಂದರೆ ನಾವು ಮೊದಲು ನೋಡಿದ್ವಲ್ಲ ದಂಭ ಅದೇ ಅವ್ರ ಸಂಪತ್ತು ಅಂದರೆ ಅವರಲ್ಲಿ ಬಂಡವಾಳ ಇದೆ ಇದು ಬಿಟ್ಟರೆ ಬೇರೆ ಇಲ್ಲ ದರ್ಪ ಅಂತ ಹೇಳಿದ್ರೇನು ದರ್ಪ ಅಂದರೆ ಒಳಗಿನಿಂದ ಭಯ ಇರುತ್ತೆ ಆದರೆ ಹೊರಗಿನಿಂದ ತೋರಿಸ್ಕೊಳ್ಳಲ್ಲ ನನಗೆ ಭಯ ಇದೆ ಅಂತ ತೋರಿಸ್ಕೊಳ್ಳಲ್ಲ ಮತ್ತೇನಂದರೆ ಹೊರಗಿನಿಂದ ನಾನು ಭಾರೀ ಧೈರ್ಯವಂತ ಅಂತ ತೋರಿಸ್ಕೊಳ್ಳೋದು ಇದನ್ನು ದರ್ಪ ಅಂತ ಕರೀತೇವೆ ನೋಡಿ ಇದೆಲ್ಲ ನಾವು ದೈತ್ಯರಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು ನೋಡುವಂಥದ್ದು ಹಸುರರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುವಂಥದ್ದು ರಾವಣನಿಗೆ ರಾಮನ ಭಯ ಇರಲಿಲ್ವ ಸಿಕ್ಕಾಪಟ್ಟೆ ಭಯ ಇತ್ತು ರಾಮನದ್ದು ಆ ಭಯ ಇದ್ದದರಿಂದಲೇ ಸೀತೆಯನ್ನು ಅಪಹಾರ ಮಾಡಿಕೊಳ್ಳುವ ವಿಷಯದಲ್ಲಿ ಮಾರೀಚನ ಸಹಾಯ ಕೇಳಿದ್ದೆ ಇಲ್ಲದಿದ್ರೆ ರಾಮನ ಬಗ್ಗೆ ಅವನಿಗೆ ಭಯ ಇರಲಿಲ್ಲ ಅಂತ ಹೇಳಿದರೆ ರಾವಣನಿಗೆ ಮಾರೀಚನ ಹತ್ರ ಹಾಗೆ ಹೋಗಿ ತಾನು ದಮ್ಮಯ್ಯ ಆಗಬೇಕಿತ್ತು ಹೇಗಾದರೂ ನನಗೆ ಸಹಾಯ ಮಾಡು ನೀನು ಹೇಗಾದರೂ ಸಹಾಯ ಮಾಡಿ ಎಲ್ಲಿವರೆಗೆ ಅಂದರೆ ಮಾರೀಚ ಒಪ್ಪಲಿಲ್ಲ ಒಪ್ಪದೇ ಇದ್ದರೆ ಕತ್ತಿ ಹಿಡಿದು ಅವನಿಗೆ ಹೆದರಿಸಿದ ಒಂದೊಮ್ಮೆ ನೀನು ರಾಮನನ್ನು ಕ ಈ ಸೀತೆಯನ್ನು ಕದ್ಕೊಂಡೋಗುವ ವಿಷಯದಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಕೊಂದು ಹಾಕಿಬಿಡ್ತೇನೆ ಅಂತ ಯಾಕೆ ಅಷ್ಟು ಅವನಿಗೆ ಹೋಗಿ ತಾನು ಒತ್ತಡವನ್ನು ಏರಿದ ಅಂತ ಹೇಳಿದರೆ ರಾಮನ ಬಗ್ಗೆ ಭಯ ಇನ್ನೊಂದೇನೆಂದರೆ ಮಾರೀಚ ಮಾಯಾ ಮೃಗದ ರೂಪದಿಂದ ಬಂದು ರಾಮಚಂದ್ರನನ್ನು ಆ ಕಂಡ ಆ ಕಡೆ ಕರ್ಕೊಂಡು ಹೋದ ಮೇಲೂ ಕೂಡ ಲಕ್ಷ್ಮಣ ಆದ್ಮೇ ಆ ಕಡೆ ಹೋದ್ಮೇಲೂ ಕೂಡ ಸೀತೆ ಮಾತ್ರ ಆಶ್ರಮದಲ್ಲಿದ್ದಾಗ ರಾವಣನಾಗೆ ಬರ್ಬೋದಿತ್ತಲ್ವ ಸನ್ಯಾಸಿ ವೇಷದಿಂದ ಯಾಕೆ ಬಂದ ರಾಮನ ಭಯ ಅಂದರೆ ನೋಡಿ ರಾಮ ಒಂದೊಮ್ಮೆ ಬಂದುಬಿಟ್ಲೆ ಅಂದರೆ ರಾವಣನಿಗೆ ರಾಮನ ಭಯ ಎಷ್ಟಿತ್ತು ಅಂತ ಹಾಗಿದ್ದರೂ ಕೂಡ ಹೊರಗಿಂದ ಮಾತ್ರ ತೋರಿಸ್ಕೊಳ್ಳಲ್ಲ ಹೊರಗಿನ ಅದಕ್ಕೋಸ್ಕರವೇ ಸೀತೆಯನ್ನು ತಾನು ಕದ್ಕೊಂಡೋಗಿ ಲಂಕೆಯಲ್ಲಿ ಅಶೋಕವನದ ಮಧ್ಯದಲ್ಲಿ ಇಟ್ಟು ಸಂಪೂರ್ಣ ಪಹರ ಇಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ರಾಮ ಬಂದುಬಿಟ್ರೆ ರಾಮನಿಗೆ ಗೊತ್ತಾಗ್ಬಿಟ್ರೆ ಅಂದರೆ ಒಳಗಿನಿಂದ ಭಯ ಇದ್ದೇ ಇದ್ದೆ ರಾಮನದ್ದು ಹಾಂ ಆದರೆ ಹೊರಗಿನಿಂದ ತನ್ನನ್ನು ಭಾರೀ ಬಹಿ ಧೈರ್ಯವಂತ ಧೈರ್ಯವಂತ ಅಂತ ತೋರಿಸಿಕೊಳ್ಳೋದು ಇದೇ ನಾವು ದೈತ್ಯರಲ್ಲಿ ನೋಡುವ ಇನ್ನೊಂದು ದುರ್ಗುಡ ಆದರೆ ಯಾರು ಇರ್ತಾರೆ ನಾವು ಹಿಂದೆ ನೋಡಿದ ದೈವಿ ಸಂಪತ್ತನ್ನು ಅಳವಡಿಸಿಕೊಂಡವರು ಇರ್ತಾರೆ ಅವರಿಗೆ ತದ್ವಿರುದ್ಧ ಅವ್ರಿಗೆ ಭಯವೇ ಇಲ್ಲ ಅದಕ್ಕೆ ಕಾರಣವೇ ನೋಡಿ ನೀನು ಹನುಮಂತ ಅದೇ ರಾಮಾಯಣದಲ್ಲಿ ಬರುವ ಇನ್ನೊಂದು ಪಾತ್ರ ಹನುಮಂತ ಹನುಮಂತನಿಗೆ ಭಯವೇ ಇಲ್ಲ ಒಳಗೂ ಭಯ ಇಲ್ಲ ಹೊರಗೂ ಭಯ ಇಲ್ಲ ಅದಕ್ಕಾಗಿಯೇ ಅವನು ಆ ತನ್ನ ರಾಜ್ಯದಲ್ಲಲ್ಲ ತನ್ನ ಊರಲ್ಲಲ್ಲ ಮತ್ತು ಶತ್ರುವಿನ ಊರು ಶತ್ರುವಿನ ರಾಜ್ಯ ಸಂಪೂರ್ಣ ಶತ್ರುವಿನದ್ದು ಶತ್ರುಗಳದ್ದೇ ಎಲ್ಲಿ ಕಾರ್ಬಾರ್ ಅಂತೇಳಿದ್ರೆ ಅವರದ್ದೇ ಆಡಳಿತ ಅವರದ್ದೇ ಎಲ್ಲ ಸಂಪೂರ್ಣ ಪ್ರಭಾವ ಇದೆಯೋ ಅಂಥ ಲಂಕೆಗೆ ನುಗ್ಗಿದ ಯಾವುದೇ ಭಯ ಇಲ್ಲ ಕಡೆ ಎಲ್ಲಿವರೆಗೆ ಅಂತೇಳಿದರೆ ಎಲ್ಲ ರಾಕ್ಷಸರು ಸೇರಿ ರಾವಣನ ಈ ರಾವಣನ ಬಳಿಗೆ ಹನುಮಂತನನ್ನ ಹೆಳೆಮುರಿ ಕಟ್ಟಿ ಕಟ್ಟು ಕರ್ಕೊಂಡು ಹೋದರೂ ಕೂಡ ಭಯ ಇಲ್ಲ ಹನುಮಂತನಿಗೆ ಅಲ್ಲಿಯೂ ಕೂಡ ರಾಮನ ಗುಣಗಾನವನ್ನೇ ಮಾಡಿದ್ದು ರಾಮನ ದಾಸ ಅಂತ ತನ್ನನ್ನು ಹೆಮ್ಮೆಯಿಂದ ಹೇಳಿಕೊಂಡ ನಿನಗೆ ಬದುಕಬೇಕು ಅಂತ ಆಸೆ ಇದೆಯಾ ರಾಮನಿಗೆ ಶರಣಾಗು ಅಂತ ಹೇಳಿದ ಬೇರೆ ಯಾರೇ ಆಗಿದ್ರೂ ಕೂಡ ತಾನು ಹೇಗೆ ಬದುಕುವುದು ಅಂತ ನೋಡ್ತಾ ಇದ್ದರು ಆ ಸಂದರ್ಭದಲ್ಲಿ ಯಾಕಂದರೆ ಶತ್ರುವಿಗೆ ಬಿದ್ದಿದ್ದೇನೆ ಮುಂದಿನ ಕ್ಷಣದಲ್ಲಿ ನಾನು ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ನನ್ನವರು ಅಂತ ಕೂಗಿದರೂ ಕೇಳುವವರಿಲ್ಲ ಅಂಥ ಶತ್ರುವಿನ ಪಾಳೆಯದ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಯಾರಾದರೂ ತನ್ನ ರಾಜನ ಬಗ್ಗೆ ತನ್ನ ಒಡೆಯನ ಬಗ್ಗೆ ಶತ್ರು ರಾಜನಿಗೆ ಹೇಳುವ ತಾಕತ್ ಮಾಡಿಯಾನ ಹನುಮಂತ ಅದನ್ನು ಮಾಡಿದ ರಾವಣನಿಗೆ ರಾಮನಿಗೆ ಶರಣಾಗು ಅಂತ ಹೇಳಿದ ಇದರ ಸಂಪೂರ್ಣ ನಾಶ ಆಗಿಬಿಡ್ತೀಯಾ ಅಂತ ಹೇಳಿದ ಯಾಕಂತ ಹೇಳಿದರೆ ಒಳಗಿನಿಂದ ಭಯವೇ ಇಲ್ಲ ಯಾಕೆ ಭಯ ಇಲ್ಲ ರಾಮನ ಭಕ್ತಿಯೇ ಕಾರಣ ಇಷ್ಟೇ ಯಾರು ಆಸುರಿ ಸಂಪತ್ತನ್ನು ಹೊಂದಿರ್ತಾರೆ ಅವರಲ್ಲಿರುವ ಈ ದರ್ಪಕ್ಕೆ ಒಳಗಿನ ಭಯಕ್ಕೆ ಕಾರಣ ಏನಂತ ಹೇಳಿದ್ರೆ ದೇವರಲ್ಲಿ ನಂಬಿಕೆ ಇಲ್ಲದೇ ಇರುವುದು ದೇವರಲ್ಲಿ ಭಕ್ತಿ ಇಲ್ಲದೇ ಇರುವುದು ಆದರೆ ಯಾರು ದೈವೀ ಸಂಪತ್ತನ್ನು ಹೊಂದಿದ್ದಾರೆ ನಾವು ಹಿಂದೆ ನೋಡಿದ ದೈವಿ ಸಂಪತ್ತು ಅವರಿಗೆ ಯಾವುದೇ ಸಂದರ್ಭದಲ್ಲೂ ಒಳಗಿನಿಂದ ಭಯ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ದೇವರಲ್ಲಿರುವ ಅಪಾರವಾದ ನಂಬಿಕೆಯೇ ಕಾರಣ ದೇವರಲ್ಲಿ ನಮಗೆಷ್ಟು ನಂಬಿಕೆ ಇರುತ್ತದೆ ದೇವರಲ್ಲಿ ನಮಗೆಷ್ಟು ಭಕ್ತಿ ಇರ್ತದೆ ಅಷ್ಟೇ ಪರ್ಸೆಂಟೇಜಲ್ಲಿ ಒಳಗಿನಿಂದ ಭಯ ರಾಹಿತ್ಯ ಇರ್ತದೆ ಅಷ್ಟೇ ಇಲ್ಲದಿದ್ದರೆ ಭಯ ಇರ್ತದೆ ಭಕ್ತಿ ಇಲ್ಲದೇ ಇದ್ದರೆ ಇದೇ ವ್ಯತ್ಯಾಸ ದೈವಿ ಸಂಪತ್ತಿಗೂ ಆಸುರಿ ಸಂಪತ್ತಿಗೂ ಇರುವ ವ್ಯತ್ಯಾಸ ಮುಖ್ಯವೇ ಇದು ಒಂದು ನಾಸ್ತಿಕ ಸಂಪತ್ತು ಇನ್ನೊಂದು ಆಸ್ತಿಕ ಸಂಪತ್ತು ಒಂದು ಧಾರ್ಮಿಕ ಸಂಪತ್ತು ಇನ್ನೊಂದು ಅಧಾರ್ಮಿಕ ಸಂಪತ್ತು ಅದಕ್ಕೆ ಎರಡನೆಯದು ದರ್ಪ ಅದನ್ನು ಕೃಷ್ಣ ಈ ಆಸುರಿ ಸಂಪತ್ತನ್ನು ಹೇಳ್ತಾನೆ ಇದನ್ನೆಲ್ಲ ಯಾಕೆ ಕೃಷ್ಣ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನಮ್ಮೊಳಗೆ ಇವೆಲ್ಲ ಇದ್ದರೆ ನಾವು ಬಿಡಬೇಕು ಅಂತ ಯಾರು ಉದ್ಧಾರ ಆಗಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ ಅದಕ್ಕಾಗಿ ಭಗವದ್ಗೀತೆಯನ್ನು ತಾವು ಹಿಡಿದಿದ್ದಾರೆ ಕೇಳ್ತಾ ಇದ್ದಾರೆ ಅವರು ಅವಶ್ಯವಾಗಿ ಬಿಡಬೇಕಾದ ದುರ್ಗುಣಗಳಿದು ತಮ್ಮಲ್ಲಿರುವಂಥದ್ದನ್ನು ಯಾಕೆಂದರೆ ನಾನೇ ನನ್ನನ್ನು ವಿಮರ್ಶೆ ಮಾಡಿಕೊಳ್ಬೇಕು ನನ್ನಲ್ಲಿ ಇಂಥ ದುರ್ಗುಣ ಇದೆಯಾ ಇದ್ರೆ ಬಿಡಬೇಕು ಯಾಕಂದರೆ ಇರುವ ತನಕ ನಮ್ಮೊಳಗೆ ನಾವು ಅಸುರರನ್ನು ಸಾಕ್ತಾ ಇದ್ದೇವೆ ಅಂತ ಅರ್ಥ ದೈತ್ಯರನ್ನು ಸಾಕ್ತಾ ಇದ್ದೇವೆ ಅಂತ ಅರ್ಥ ಹೊರಗೆ ಹಾಕಿದಾಗ ಆ ದೈತ್ಯರನ್ನು ನಾವು ಕತ್ತಿ ಹಿಡಿದು ಹೊರಗೆ ನೂಕಿದ್ವು ಅಂತ ಅರ್ಥ ದಬ್ಬಿದವು ಅಂತ ಅರ್ಥ ಆಮೇಲೆ ದೇವತೆಗಳೊಟ್ಟಿಗೆ ಆರಾಮಾಗಿರಬಹುದು ಒಳಗಿನಿಂದ ಅದಕ್ಕಾಗಿ ಹೇಳ್ತಾ ಇರೋದು ಇನ್ನೊಂದೇನು ದರ್ಪ ಅನ್ನುವ ಶಬ್ದಕ್ಕೆ ಅರ್ಥ ಅಂತ ಹೇಳಿದರೆ ಭಾಷೆಯಲ್ಲೇ ಭಾಷೆಯಲ್ಲಿದೆ ಅವನಿಗೆ ಸಿಕ್ಕಾಪಟ್ಟೆ ದರ್ಪ ಅಂತ ದರ್ಪ ಅಂತ ಹೇಳಿದ್ರೆ ಅರ್ಥ ಅಂತ ಹೇಳಿದ್ರೆ ತನಗೆ ದುಡ್ಡಿದೆ ವಿದ್ಯೆ ಇದೆ ಅಂದರೆ ಮದ ಎಂಬ ಅರ್ಥದಲ್ಲಿ ದರ್ಪವನ್ನು ಹೇಳೋದುಂಟು ನನಗಿಂತ ಸರಿಯ ಸಾಟಿಯಾದವರು ಆದವರು ಯಾರೂ ಇಲ್ಲ ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ ಕೋನ್ಯೋಸ್ತಿ ಸದೃಶೋ ಮಮ ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ ಈ ರೀತಿ ತಾನು ಒಳಗಿನಿಂದ ನಿಂತು ಯಾಕಂತ ಯಾಕಂತೇಳಿದ್ರೆ ನನಗೆ ವಿದ್ಯೆ ಇದೆ ನನಗೆ ಬುದ್ಧಿ ಇದೆ ನನ್ನ ಹತ್ರ ದುಡ್ಡಿದೆ ಆಸ್ತಿ ಇದೆ ಅದಿದೆ ಇದಿದೆ ನಾನು ಏನು ಬೇಕಾದರೂ ಮಾಡಿಬಿಡ್ತೇನೆ ಅಂದರೆ ಈ ರೀತಿಯ ಒಳಗಿನ ಒಂದು ಹಮ್ಮು ಅನ್ನ ಮದ ಅರ್ಥಮದ ಅಖಿಳ ವೈಭವದ ಮದ ಮುನ್ನಪ್ರಾಯದ ಮದವು ರೂಪಮದವು ಈ ರೀತಿಯಲ್ಲಿ ಏನು ಹೇಳ್ತಾರೆ ಇದು ಇದನ್ನು ದರ್ಪ ಅಂತ ಕರೆಯೋದುಂಟು ಇದಿರಬಾರ್ದು ಇದು ದೈತ್ಯರಲ್ಲಿ ಎದ್ದು ಕಾಣುವಂತಹ ಇನ್ನೊಂದು ದುರ್ಗುಣ ಅದನ್ನು ಬಿಡಬೇಕು ಅಂತ ಕೃಷ್ಣ ಅದಕ್ಕೋಸ್ಕರ ಇದನ್ನು ಹೇಳ್ತಾನೆ ಮುಂದಿನದ್ದು ಅಂದರೆ ಇದನ್ನೇ ನಾವು ಕನ್ನಡದಲ್ಲಿ ಸೊಕ್ಕು ಅಂತ ಹೇಳ್ತೇವೆ ಅವನಿಗೆ ಸಿಕ್ಕಾಪಟ್ಟ ಸೊಕ್ಕುಂದ ಸೊಕ್ಕು ಅಂದರೆ ಇದೆ ಈ ದರ್ಪವನ್ನು ಹೇಳೋದು ಮತ್ತೊಂದು ಯಾವುದು ಹೇಳಿದ್ರೆ ಅಭಿಮಾನಶ್ಚ ಅಭಿಮಾನ ಅಭಿಮಾನ ಅಂತ ಹೇಳಿದರೆ ಅದೇ ಬಿಂಕ ಅಂತ ಕರಿತೇವೆ ಕನ್ನಡದಲ್ಲಿ ಬಿಂಕ ಅಂತ ಕರೀತಾರೆ ಇದನ್ನು ಅಭಿಮಾನ ಅಂತ ಹೇಳಿದರೆ ಕೆಲವರಿಗೆ ನಾವು ಕೇಳೋದುಂಟು ನೋಡ್ರಿ ಹಾಗೆ ಮಾಡಬಾರ್ದು ಹಾಗೆ ಮಾಡಿದರೆ ನಿಮಗೆ ಕೆಟ್ಟದಾಗತ್ತೆ ಏ ಹೇಳಿದ ಆ ರೀತಿ ಆ ರೀತಿ ಮಾಡಬೇಕು ಅಂತ ಎಲ್ಲಿದೆ ನೋಡಿರಿ ಶಾಸ್ತ್ರದಲ್ಲಿದೆ ಈ ರೀತಿ ಶಾಸ್ತ್ರದಲ್ಲಿದೆ ನಿಮ್ಮ ಶಾಸ್ತ್ರ ತಗೊಂಡೋಗಿ ತಿಪ್ಪೆಗುಂಡಿಗಾಕ್ರಿ ನಮ್ಗೆ ಅದೆಲ್ಲ ಅಲ್ವೇ ಇಲ್ಲ ನಾವೆಲ್ಲ ಫಾರ್ವರ್ಡ್ ನಾವೆಲ್ಲ ಮಾಡ್ರನ್ ನಿಮ್ಮ ಶಾಸ್ತ್ರ ಗ್ರೆ ಯಾವುದೋ ಅಜ್ಜಿ ಪುರಾಣ ಅದು ಅಜ್ಜಿ ಕತೆ ನಮಗೆಲ್ಲ ಹೇಳಿದ್ದಲ್ಲ ಅಂತ ಹೇಳಿದರೆ ನಿಮ್ಮ ಶಾಸ್ತ್ರ ಪುರಾಣ ಈ ಎಲ್ಲ ನಿಯಮಗಳು ಯಾವುದೂ ನಮಗೆ ಅನ್ವಯವಾಗುವುದಿಲ್ಲ ನಮಗೆ ಯಾವುದು ಸಂಬಂಧಿಸಿದ್ದಲ್ಲ ಯಾಕಂದರೆ ನಾವು ಅದನ್ನೆಲ್ಲ ಮೀರಿ ನಿಂತ ಸ್ವತಂತ್ರವಾದ ವ್ಯಕ್ತಿಗಳು ಈ ರೀತಿ ಯಾರು ಭ್ರಮೆಯಲ್ಲಿ ಬಿದ್ದಿರ್ತಾನೆ ಇವನೇ ಅಭಿಮಾನಕ್ಕೆ ತುತ್ತಾದವನು ಅಂತ ಇದನ್ನೇ ಇಲ್ಲಿ ಅಭಿಮಾನ ಅಂತ ಕೃಷ್ಣ ಅಂದರೆ ಪ್ರಮಾಣ ಪ್ರಮಾಣಾತಿಕ್ರಮ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರಮಾಣ ಅತಿಕ್ರಮ ಅಂತ ಅಂತ ಹೇಳಿದರೆ ಯಾವುದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಇದನ್ನು ಮಾಡಬೇಡ ಮಾಡಬೇಡ ಅಂತ ಅದನ್ನೇ ಮಾಡೋದು ಇವತ್ತು ನಾವು ನೋಡುತ್ತೇವೆ ಸಮಾಜದಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇರುವುದು ಇದನ್ನು ಏನು ಹೇಳಿದ್ರೆ ಹಿಂದಿನಿಂದ ಬಂದ ರೀತಿ ರಿವಾಜುಗಳೇನಿದೆ ಅದನ್ನು ನಾವು ತೊಡೆದು ಹಾಕುವುದೇ ನಾವು ಸಮ ಸಮಾಜದ ಸುಧಾರಣೆ ಮಾಡುವುದು ಇವತ್ತು ಸಮಾಜದ ಸುಧಾರಣೆ ಏನು ಅಂತೇಳಿದರೆ ಹಿಂದಿನಿಂದ ಬಂದಂತಹ ರೀತಿ ರಿವಾಜುಗಳನ್ನು ಸಂಪ್ರದಾಯಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಕಿತ್ತೊಗೆಯುವುದು ಅಥವಾ ಅದನ್ನು ನಿಂದನೆ ಮಾಡುವುದು ಯಾರು ಮಾಡ್ತಾರೆ ಅವರಿಗೆ ಅಪಚಾರ ಮಾಡುವುದು ಇದೇ ನಾವು ಮಾಡ್ತಾ ದೊಡ್ಡ ದೊಡ್ಡಕ್ಕೆ ದೊಡ್ಡತನ ಅಂತ ತಿಳ್ಕೊಂಡಿರ್ತೇವೆ ಇದರಿಂದ ಏನು ಹೇಳಿದ್ರೆ ನಾವು ಆಧುನಿಕರಾಗ್ತಾ ಇದ್ದೇವೆ ನಾವು ಮುಂದುವರಿತಾ ಇದ್ದೇವೆ ಈ ರೀತಿ ಭ್ರಮೆಯಲ್ಲಿ ಬೀಳುವಂಥದ್ದು ಇದು ಹಿಂದಿನಿಂದಲೂ ಬಂದದ್ದು ಹಾಗೆ ಹಿಂದಿನಿಂದಲೂ ನೀವು ರಾವಣನನ್ನು ನೋಡಿ ರಾವಣ ನಿಜವಾಗಲೂ ಕೂಡ ಚೂರ್ಪನಕ್ಕೆ ತಾನು ಗಂಡನನ್ನು ಕಳ್ಕೊಂಡವಳು ವಿಧವೇ ಅವಳು ಗಂಡನನ್ನು ಕಳ್ಕೊಂಡೇ ವಿವಿಧ ವಿಧವೇ ಆದರೆ ರಾವಣ ಅವಳಿಗೆ ಎರಡನೇ ಮದುವೆ ಮಾಡಲಿಕ್ಕೆ ಹೊರಟ ವಾಸ್ತವಿಕವಾಗಿ ಶಾಸ್ತ್ರದಲ್ಲಿದ್ದಕ್ಕೆ ಅನುಮತಿ ಕೊಡುವುದಿಲ್ಲ ಆದರೆ ಅವನದನ್ನು ಮಾಡಲಿಕ್ಕೆ ಕೊರಟ ಯಾಕಂದರೆ ನಮಗದಲ್ಲೇ ಹೇಳಿದ್ದಲ್ಲ ಅಂತ ನಿಮ್ಮ ಶಾಸ್ತ್ರ ಅಲ್ಲ ನಮಗೆ ಹೇಳಿದ್ದಲ್ಲ ಮತ್ತೇನಂತ ಹೇಳಿದರೆ ನಾವು ನಮಗೆ ಯಾವುದು ಖುಷಿ ಕಾಣತ್ತ ಒಳಗೆ ನಿಂದ ಅದನ್ನೇ ಮಾಡೋದು ಅಂದರೆ ಇದನ್ನು ನಿರಂಕುಶ ಸ್ವಭಾವ ಅಂತ ಹೇಳ್ತಾರೆ ಅಂದರೆ ಕೇಳೋರು ಹೇಳೋರು ಯಾರೂ ಇಲ್ಲ ನಮಗೆ ಅಂತ ನೋಡಿ ಅದಕ್ಕೋಸ್ಕರವೇ ಅವಳಿಗೆ ಹೇಳಿದ ಶೂರ್ಪನಕ ನೋಡು ನಿನಗೆ ಯಾರು ಬೇಕೋ ಆ ಗಂಡನ ಆಯ್ಕೆ ಮಾಡ್ಕೊಂಡು ನೀನು ಹೋಗೋನು ಅಷ್ಟು ಮಾತ್ರ ಅಲ್ಲ ಹೇಳಿ ಕಳಿಸಿದ ಮಾತ್ರ ಅಲ್ಲ ಅವಳ ರಕ್ಷಣೆಗೋಸ್ಕರ ತಾನು ಸೈನ್ಯವನ್ನು ಕಳಿಸ್ಕೊಟ್ಟ ಖರ ತ್ರಿಶರ ಅತೃಷಣ ಮುಂತಾದವರನ್ನೆಲ್ಲ ಈ ಕಾರಣದಿಂದಲೇ ಲಕ್ಷ್ಮಣ ಅವಳ ಕಿವಿಯನ್ನು ಮೂಗನ್ನು ತುಂಡು ಮಾಡಿದ್ದು ಅಂದರೆ ನೀನು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆಯಾ ಅದಕ್ಕಾಗಿ ನಿನ್ನ ಮೂಗು ಕಿವಿಯನ್ನು ನಾನು ತುಂಡು ಮಾಡ್ತೇನೆ ಎಂದು ತುಂಡು ಮಾಡಿದ್ದು ಯಾಕೆ ಇದಕ್ಕೆ ಶಾಸ್ತ್ರ ಒಪ್ಪಿಗೆಯನ್ನು ಕೊಡುವುದಿಲ್ಲ ಅಂತ ಹೇಳಿದರೆ ಮುಂದೆ ಇದು ಸಮಾಜದಲ್ಲಿ ಒಂದು ಕಂಟಕ ಆಗಬಹುದು ಅಂತ ಒಂದೊಮ್ಮೆ ಒಂದು ಹೆಣ್ಣಿಗೆ ನಾಲ್ಕೈದು ಮದುವೆಗಳಿಗೆ ಒಪ್ಪಿಗೆ ಕೊಟ್ಟ ಪಕ್ಷದಲ್ಲಿ ದುಡ್ಡಿಗೋಸ್ಕರವೇ ಇವತ್ತು ನಾವು ಈ ಕಥೆಯನ್ನು ನೋಡ್ತೇವೆ ಎಷ್ಟೋ ಕಡೆಗಳಲ್ಲಿ ಯಾವ ನಡೀತದೆ ಅಂದರೆ ಯಾರು ಶ್ರೀಮಂತ ಇದ್ದಾನೆ ಶ್ರೀಮಂತನಾದ ವ್ಯಕ್ತಿಯನ್ನು ಮದುವೆಯಾಗಿ ಮೊದಲೇ ತಾನು ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತಾಳೆ ಹಾಗಿದ್ದು ಕೂಡ ಯಾರೋ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿ ಅವನೊಂದು ನಾಲ್ಕು ಅವ್ನು ನಾಲ್ಕೈದು ತಿಂಗಳು ಅವನೊಟ್ಟಿಗೆ ಇರುವ ಒಂದು ನಾಟಕ ಮಾಡಿ ಆಮೇಲೆ ಅವನವನು ಹೇಗೆ ಕೊಂದು ಹಾಗೂ ಅದು ರೀತಿಯಿಂದ ಕೊಂದು ಅವನ ಆಸ್ತಿಯನ್ನೆಲ್ಲ ಒಳಗೆ ಹಾಕ್ಕೊಳ್ಳೋದು ಆಮೇಲೆ ಇನ್ನೊಬ್ಬನೊಟ್ಟಿಗೆ ಇದೇ ರೀತಿ ಐದಾರು ಜನರನ್ನು ಮೋಸ ಮಾಡಿ ಅವರ ಆಸ್ತಿಯನ್ನೆಲ್ಲ ಒಳಗೆ ಹಾಕಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದು ಆಗಬಾರದು ಎನ್ನುವ ಉದ್ದೇಶದಿಂದಾಗಿ ಅಂದರೆ ಇವುಗಳನ್ನು ಅಂದರೆ ಸಂ ಬಹಳ ದೂರಾಲೋಚನೆಯನ್ನು ಇಟ್ಟುಕೊಂಡು ನಮ್ಮ ಪ್ರಾಚೀನರು ಅದಕ್ಕಷ್ಟು ಒಪ್ಪಿಗೆಯನ್ನು ಕೊಡಲಿಕ್ಕೆ ಹೋಗಲಿಲ್ಲ ಮತ್ತು ಎರಡನೆಯ ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಯಾವಾಗ ಕೊಟ್ಟರು ಅಂತ ಹೇಳಿದ್ರೆ ಒಂದೊಮ್ಮೆ ಆ ಹೆಣ್ಣು ಮದುವೆ ಆದ್ಲು ಸಣ್ಣ ವಯಸ್ಸಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಅಂದರೆ ಮದುವೆಯಾಗಿ ಇನ್ನೂ ಅವಳು ಪತಿಯ ಸಂಬಂಧವೇ ಮಾಡಿಲ್ಲ ಅದರೊಳಗೆ ಗಂಡ ಸತ್ವದ ಆ ಸಂದರ್ಭದಲ್ಲಿ ಅವಳಿಗೆ ಎರಡನೇ ವಿವಾಹವನ್ನು ಮಾಡಬಹುದು ಅಂದರೆ ನಮ್ಮ ಪ್ರಾಚೀನರು ಯಾವುದೇ ಒಂದು ಈ ಶಾಸ್ತ್ರದ ನಿಯಮಗಳನ್ನು ಮಾಡಿದ್ದಾಗ ಅದರಲ್ಲಿ ಯಾವುದೋ ಒಂದು ತಾತ್ಕಾಲಿಕವಾದ ದೃಷ್ಟಿಯನ್ನು ಇಟ್ಕೊಳ್ಳಿಲ್ಲ ಅವರು ಮತ್ತು ಸಮಾಜದ ಮೇಲೆ ಆಗಬಹುದಾದಂತಹ ದುಷ್ಪರಿಣಾಮಗಳನ್ನೆಲ್ಲ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ನಂತರ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಇವತ್ತಿನ ಸಮಾಜದಲ್ಲಿ ದೂರಾಲೋಚನೆ ಅನ್ನೋದು ಬಹಳ ಕಡಿಮೆ ಹೇಳಿದ್ರೆ ಈ ಒಂದು ತಾತ್ಕಾಲಿಕವಾದ ಯೋಚನೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಯೋಚನೆ ಅಥವಾ ಸ್ವಾರ್ಥದ ಯೋಚನೆ ಇದು ಮಾತ್ರ ತುಂಬಿಕೊಂಡಿರುವುದರಿಂದಾಗಿ ನಮಗೆ ಆ ನಮ್ಮ ಹಿಂದಿನ ಋಷಿ ಮುನಿಗಳ ಹಾಗೆ ಬಹಳ ವಿಶಾಲವಾದ ಮನೋಭಾವನೆ ಇಲ್ಲದೇ ಇರುವುದರಿಂದಾಗಿ ಇವತ್ತು ನಮಗೆ ನಮ್ಮ ಪ್ರಾಚೀನರು ಮಾಡಿದ್ದೆಲ್ಲ ತಪ್ಪು ಅಂತ ಕಾಣಿಸ್ತದೆ ಯಾಕಂದರೆ ಅವರ ಒಂದು ವಿಶಾಲ ಮನೋಭಾವನೆ ನಮ್ಮಲ್ಲಿಲ್ಲದೇ ಇರುವುದರಿಂದಾಗಿ ಮತ್ತು ಅವರಲ್ಲಿರುವ ಧಾರ್ಮಿಕ ನಂಬಿಕೆ ಇಲ್ಲದೇ ಇರುವುದರಿಂದಾಗಿ ಇನ್ನೂ ಒಂದು ಕಾರಣ ಅವರಲ್ಲಿರುವ ಧಾರ್ಮಿಕ ನಂಬಿಕೆ ಶ್ರದ್ಧೆ ನಮಗಿಲ್ಲ ಅಂದರೆ ಶಾಸ್ತ್ರಗಳಲ್ಲಿ ಏನು ಹೇಳಲ್ಪಟ್ಟಿದೆ ಅದರಲ್ಲಿ ಯಾವುದು ಕೂಡ ಸಮಾಜಕ್ಕೆ ಅಹಿತಕರವಾದದ್ದಿಲ್ಲ ಸಮಾಜಕ್ಕೆ ಕೆಡುಕು ಮಾಡಬೇಕು ಅನ್ನುವಂಥದ್ದು ಋಷಿಮುನಿಗಳ ಖಂಡಿತ ಅಭಿಪ್ರಾಯ ಅಲ್ಲ ಒಂದೊಮ್ಮೆ ಸಮಾಜಕ್ಕೆ ಕೆಡುಕು ಮಾಡುವವರಾಗಿದ್ದರೆ ಅವರನ್ನು ಋಷಿಮುನಿಗಳು ಅಂತ ಗೌರವಿಸ್ತಾ ಇರಲಿಲ್ಲ ಸಮಾಜ ಅವರನ್ನು ಎತ್ತರದ ಸ್ಥಾನದಲ್ಲಿ ಇರ್ತಾ ಇರ್ ಇಡ್ತಾ ಇರಲಿಲ್ಲ ಮತ್ತು ಅವರನ್ನು ಕಂಟಕರನ್ನಾಗಿ ಮಾಡ್ತಾ ಇತ್ತು ಆದರೆ ಹಾಗೆ ಮಾಡದೆ ಋಷಿ ಮುನಿಗಳನ್ನು ಅಂಥ ಘೋರವ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಏನಂದರೆ ಅವರು ಸಮಾಜದ ನಿಜವಾದ ಹಿತಚಿಂತಕರವರು ಅಂದರೆ ಅವರು ಸಮಾಜದ ಹಿತವನ್ನು ಸಾವಿರಾರು ವರ್ಷಗಳ ಮುಂದಕ್ಕೆ ಯಾವ ರೀತಿ ಇರಬೇಕು ಅನ್ನುವುದನ್ನು ಇವತ್ತೇ ಚಿಂತನೆ ಮಾಡ್ತಾ ಇರುವವರು ಅವರು ಕೊಟ್ಟದ್ದೇ ನಮಗೆ ಧರ್ಮಶಾಸ್ತ್ರಗಳು ಆ ಧರ್ಮಶಾಸ್ತ್ರಗಳ ತಲೆಬಾಗಿ ಬದುಕುವಂಥದ್ದೇನಿದೆ ಅಂದರೆ ನಿಮಗೆ ಒಂದು ಉದಾಹರಣೆಯೇನು ಹೇಳಬೇಕು ಅಂತ ಹೇಳಿದರೆ ನಮ್ಮಲ್ಲಿ ದಾನಗಳಿದೆ ಅನೇಕ ದಾನಗಳಿದ್ದರೂ ಕೂಡ ಶಾಸ್ತ್ರಗಳಲ್ಲಿ ಅಂಗದಾನವನ್ನು ಹೇಳಿಲ್ಲ ಇವಾಗ ಬಂಗಾರದ ದಾನ ಕೊಡಿ ಆ ದಾನ ಕೊಡಿ ಈ ದಾನ ಕೊಡಿ ಹೇಳ್ತಾರೆ ಆದರೆ ನಿಮ್ಮ ಕಣ್ಣನ್ನು ದಾನ ಕೊಡಿ ನಿಮ್ಮ ಕಿವಿಯನ್ನು ದಾನ ಕೊಡಿ ನೋಡಿ ಈ ರೀತಿ ಹೇಳೋಲ್ಲ ಅಲ್ಲ ವಾಸ್ತವಿಕವಾಗಿ ಇವತ್ತಿದೊಂದು ದೊಡ್ಡ ದ ದೊಡ್ಡ ದಾನ ಅಂತ ಪರಿಗಣಿಸಲ್ಪಡುತ್ತದೆ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಕಣ್ಣನ್ನೇ ಕೊಡಬಹುದಲ್ವಾ ಒಬ್ಬ ವ್ಯಕ್ತಿಗೆ ಹೃದಯವನ್ನೇ ಕೊಟ್ಟರೆ ಅವನ ಜೀವನ ಉಳಿತದಲ್ವಾ ಅದರ ನುಡಿ ರೀತಿ ಒಂದು ಭಾವನೆ ಇವತ್ತು ಬರುವುದುಂಟು ಅಂದರೆ ನಮ್ಮ ಪ್ರಾಚೀನ ಋಷಿಮುನಿಗಳಿಗೂ ಈ ಆಧುನಿಕ ಚಿಂತನೆಗೂ ಎಲ್ಲಿ ವ್ಯತ್ಯಾಸ ಬರ್ತದೆ ಅಂತ ಹೇಳಿದರೆ ಈಗ ನಾವು ಯೋಚನೆ ಮಾಡ್ತಾ ಇರುವಂಥದ್ದು ಕೇವಲ ತಾತ್ಕಾಲಿಕವಾದ ವ್ಯವಸ್ಥೆ ಓ ಅವ್ರು ಯಾರಿಗೋ ಕಂಡು ಬರ್ತದೆ ಇವರಿಗೆ ಯಾರಿಗೋ ಜೀವನ ಬರ್ತದೆ ಈ ರೀತಿ ಆದರೆ ಇದರಿಂದ ಆಗಬಹುದಾದ ದುಷ್ಪರಿಣಾಮ ಏನು ನಾಳೆ ಇದರಿಂದ ಏನು ದುಷ್ಪರಿಣಾಮ ಆಗಬಹುದು ನಾಳೆ ಮನುಕೂಲಕ್ಕೆ ಇದು ಯಾವ ರೀತಿ ಕಂಟಕ ಆಗಬಹುದು ನಾವು ಯೋಚನೆ ಮಾಡಿಲ್ಲ ಆದರೆ ನಮ್ಮ ಋಷಿಮುನಿಗಳು ಆವತ್ತು ಯೋಚನೆ ಮಾಡಿದ್ದರಿಂದಲೇ ಈ ಅಂಗಾಂಗ ದಾನಗಳಿಗೆ ತಾವು ಪ್ರೋತ್ಸಾಹ ಕೊಡಲೇ ಇಲ್ಲ ಅಲ್ಲ ಏನಿದ್ರಿಂದ ಏನು ದುಷ್ಪರಿಣಾಮ ಆಗಬಹುದು ಅಂತ ಹೇಳಿದರೆ ಇವತ್ತು ಒಬ್ಬ ಮನುಷ್ಯನನ್ನು ಕೊಲೆ ಮಾಡ್ತಾರೆ ಯಾಕೋಸ್ಕರ ಅಂದರೆ ಅವನ ದುಡ್ಡಿಗೋಸ್ಕರ ಅವನ ಆಸ್ತಿಗೋಸ್ಕರ ಅದರಿಂದಾಗಿ ಏನೂ ಇಲ್ಲದೇ ಇರುವವನನ್ನು ಯಾರು ಕೊಲ್ಲಿಗೆ ಹೋಗಲ್ಲ ಅವನಲ್ಲಿ ಏನೂ ಇಲ್ವಾ ಬಿಟ್ಟು ಹೋಗ್ತಾರೆ ಅಥವಾ ಅವನ ಸುದ್ದಿಗೆ ಹೋಗೋದಿಲ್ಲ ಆದರೆ ಒಂದು ದಿನ ಹತ್ತಿರದಲ್ಲೇ ಎಂಥ ಭಯಂಕರವಾದ ಕಾಲ ಬರ್ಬೋದು ಅಂತೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲಕ್ಕೆ ಅವನು ದುಡ್ಡು ಬೇಕಾಗಿಲ್ಲ ಅವನ ಆಸ್ತಿ ಬೇಕಾಗಿಲ್ಲ ಮತ್ತು ಅವನೇ ಸಾಕು ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಕೊಂದರೆ ಅವನ ಹೃದಯವನ್ನು ನಾವು ಮಾರಾಟ ಮಾಡ್ಲಿಕ್ಕಾಗತ್ತೆ ಅವನ ಕಣ್ಣನ್ನು ಮಾರಾಟ ಮಾಡ್ಲಿಕ್ಕಾಗತ್ತೆ ಅವನ ಮೂತ್ರಕೋಶವನ್ನು ಮಾರಾಟ ಮಾಡ್ಲಿಕ್ಕಾಗತ್ತೆ ಹೀಗೆ ಒಬ್ಬ ವ್ಯಕ್ತಿಯನ್ನು ನಾವು ಕೊಂದು ಅಂತೇಳಿದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಬೇಕಾದ್ರೆ ನಾಳೆ ಬದುಕುವುದೇ ನಮಗೆ ದುಸ್ತರ ಆಗ್ಬಿಡ್ತದೆ ಕಷ್ಟ ಆಗ್ಬಿಡ್ತದೆ ಹೇಳಿದ್ರೆ ಯಾರನ್ನು ಕೊಲ್ಲಿ ಏನೂ ಕಾರಣ ಬೇಕಾಗಿಲ್ಲ ದ್ವೇಷದಿಂದ ಕೊಲ್ತೇವೆ ಅದಲ್ಲ ಮತ್ತೆ ಇವತ್ತು ಬಿಸ್ನೆಸ್ ಮುಂದೊಂದು ದಿನ ಬರಬಹುದು ಒಬ್ಬ ವ್ಯಕ್ತಿಯನ್ನು ಕದ್ಕೊಂಡು ಹೋಗುವುದು ಕೊಂದು ಹಾಕುವುದು ಅಥವಾ ಜೀವಂತವಾಗಿ ಅವನ ಮೂತ್ರಕೋಶವನ್ನು ತೆಗೆಯುವುದು ಅದು ತೆಗೆಯುವುದು ಇದು ತೆಗೆದು ಅವನನ್ನು ಏನೂ ಇಲ್ಲ ಅಂತ ಸಾಯಿಸಿಬಿಡುವುದು ನಾವು ಕೋಟ್ಯಾಧಿಪತಿಗಳಾಗ್ಬೋದು ಈ ಒಂದು ಬಹಳ ಕಂಟಕ ನಾಳೆ ಬರಬಹುದು ಸಮಾಜಕ್ಕೆ ಅಂದರೆ ಈಗಾಗಲೇ ಶುರುವಾಗಿದೆ ಕೆಲವು ದೇಶಗಳಲ್ಲಿ ಶುರುವಾಗಿದೆ ಇಂಥದ್ದು ಅಂದರೆ ವ್ಯಕ್ತಿಗಳನ್ನು ಅಪಹರಿಸುವುದು ಅವರ ಅಂಗಾಂಗಗಳನ್ನು ತೆಗೆಯುವುದು ಅದನ್ನು ದೇಶ ವಿದೇಶಗಳಿಗೆ ಮಾರಾಟ ಮಾಡುವಂಥದ್ದು ಇದಕ್ಕೆ ಆ ಕಾರಣದಿಂದಲೇ ಪ್ರೋತ್ಸಾಹ ಕೊಡಲಿಲ್ಲ ನಮ್ಮ ಹಿಂದಿನವರು ಇದನ್ನು ಅಂಗಾಂಗ ದಾನಕ್ಕೆ ಪ್ರೋತ್ಸಾಹವನ್ನು ಕೊಡಲಿಲ್ಲ ಅದನ್ನು ದಾನ ಅಂತ ಹೇಳಲಿಲ್ಲ ಕಾರಣ ಏನು ಅಂದರೆ ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ ಹೌದು ಇವಾಗ ನಾನು ಕಣ್ಣನ್ನು ಕೊಡ್ತೇನೆ ಯಾವುದೇ ದುಡ್ಡಿಲ್ಲ ಕಾಸಿಲ್ಲ ಏನೂ ಇಲ್ಲ ಹಾಗೇ ಕೊಡ್ತೇನೆ ಅವು ಯಾರಿಗಾದರೂ ಸಿಗಲಪ್ಪ ಅಂತ ವಾಸ್ತವಿಕವಾಗಿ ನಾನೇನೋ ಏನೂ ದುಡ್ಡು ಖರ್ಚಿಲ್ಲದೆ ದಾನ ಅಂತ ಮಾಡಿದೆ ಆದರೆ ಯಾರೊಬ್ಬ ಆ ಕಣ್ಣನ್ನು ಪಡಿತಾನೆ ಅವನು ಉಚಿತವಾಗಿ ಆ ಕಣ್ಣನ್ನು ಪಡಿತಾನ ನೋಡಿ ಆ ಕಣ್ಣನ್ನು ಕಸಿ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು ಅದರಿಂದಾಗಿ ಯಾವ ಬಡವನಿಗೂ ಕೂಡ ಇದು ಸಿಗೋಲ್ಲ ನಾವು ಕೊಡುವ ಯಾವುದೇ ಅಂಗಾಂಗಗಳು ಯಾವ ಬಡವನಿಗಂತೂ ಸದ್ಯಕ್ಕಂತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕೇವಲ ಯಾರು ಶ್ರೀಮಂತರಿದ್ದಾರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯಾರು ಖರ್ಚು ಮಾಡುವವರಿದ್ದಾರೆ ಅವರು ಮಾತ್ರ ಅದರ ಪ್ರಯೋಜನವನ್ನು ಪಡಿತಾರೆ ಇನ್ಯಾರೂ ಇಲ್ಲ ಇವೆ ಅಂದರೆ ಇವೆಲ್ಲ ದುಷ್ಪರಿಣಾಮಗಳು ಇದು ದೀರ್ಘವಾದ ದುಷ್ಪರಿಣಾಮಗಳು ಇವುಗಳನ್ನೆಲ್ಲ ನಮ್ಮ ಪ್ರಾಚೀನರ ಆಲೋಚನೆ ಮಾಡಿಯೇ ಅಂಥವುಗಳಿಗೆಲ್ಲ ಅವರು ಪ್ರೋತ್ಸಾಹ ಕೊಡಲಿಕ್ಕೆ ಹೋಗಲೇ ಇಲ್ಲ ಯಾವತ್ತೂ ಕೂಡ ಅಂದರೆ ಇವೆಲ್ಲ ನಾವು ಗಮನಿಸಬೇಕಾದಂತಹ ಅಂಶ ಅದಕ್ಕೆ ನಾವು ಶಾಸ್ತ್ರದಲ್ಲಿ ಹಾಕಿರುವ ಕಟ್ಟು ಕಟ್ಟಳೆಗಳೇನಿದೆ ಅದನ್ನು ಮೀರಿ ಹೋಗುವಂಥದ್ದು ಯಾವತ್ತೂ ಸರಿಯಲ್ಲ ಹಾಗಂತ ಯಾವುದು ಶಾಸ್ತ್ರ ಅಂತ ಹೇಳುವುದು ಸರಿಯಾಗಿ ತಿಳ್ಕೊಳ್ಬೇಕು ನಾನು ತಿಳ್ಕೊಂಡಿದ್ದೇ ಶಾಸ್ತ್ರ ಅಲ್ಲ ಅದು ಕೂಡ ಬಹಳ ಮುಖ್ಯವಾದದ್ದು ಯಾಕಂದರೆ ಎಷ್ಟೋ ಮೂಢನಂಬಿಕೆಗಳು ನಮ್ಮಲ್ಲಿ ಶಾಸ್ತ್ರವಾಗಿ ಕೂತಿರ್ತದೆ ಎಷ್ಟೋ ಜನರಲ್ಲಿ ಆಗುವುದೇ ಹಾಗೆ ಮೂಢನಂಬಿಕೆಗಳು ಮೂಢನಂಬಿಕೆಗಳ ಶಾಸ್ತ್ರವಾಗಿ ಕೂತಿರ್ತದೆ ಅಲ್ಲ ಶಾಸ್ತ್ರ ಅಲ್ಲ ನಿಮಗೆ ಉದಾಹರಣೆಗಳು ಅಂದರೆ ಮಹಾಭಾರತದಲ್ಲಿ ಒಂದು ಕಡೆ ಬರ್ತದೆ ಎಲ್ಲ ದೈತ್ಯರುಗಳು ಜರಾಸಂಧನೆ ಮೊದಲಾದಂತಹ ಎಲ್ಲ ರಾಜರುಗಳು ಸೇರಿ ತಾವೊಂದು ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮೋಕ್ಷಕ್ಕೆ ಹೋಗುವುದು ಹೇಗೆ ನಾವು ಮೋಕ್ಷಕ್ಕೆ ಹೋಗುವುದು ಕೃಷ್ಣನನ್ನು ದ್ವೇಷ ಮಾಡಿಯೇ ಹೋಗುವುದು ಅಂತ ನಾವು ಕೃಷ್ಣನನ್ನು ದ್ವೇಷ ಮಾಡಿಯೇ ಮೋಕ್ಷ ಹೋಗುವುದು ಹೊರತು ನಾವು ಯಾವುದೇ ಕಾರಣಕ್ಕೂ ಕೃಷ್ಣನಲ್ಲಿ ಭಕ್ತಿ ಮಾಡಲಿಕ್ಕೆ ಇಲ್ಲವೇ ಇಲ್ಲ ನೋಡಿ ಇದು ಅವರು ತಿಳ್ಕೊಂಡಿರುವುದು ಅವರಿಗಿದೆ ಶಾಸ್ತ್ರ ಇವತ್ತು ಕೆಲವೊಂದು ನಾವು ಮತಗಳಲ್ಲಿ ನೋಡಿದೆವಲ್ವ ನೀವು ಎಷ್ಟು ಮಂದಿ ಅಮಾಯಕರನ್ನು ಕೊಲ್ತೀರಿ ಅಂತ ಹೇಳಿದ್ರೆ ಅವರ ಮತಕ್ಕೆ ಸೇರದವರನ್ನು ಬೇರೆ ನಮ್ಮ ಈ ಸನಾತನ ಧರ್ಮದಲ್ಲಿರುವಂಥವರನ್ನು ಎಷ್ಟು ಜನರನ್ನು ಕೊಲ್ತೀರಿ ಅಷ್ಟು ನೀವು ಸ್ವರ್ಗದಲ್ಲಿ ಸುಖ ಪಡ್ತೀರಿ ಅದೇ ಜೇಹಾತ್ ನೋಡಿ ಇದೊಂದು ಧರ್ಮ ಇದೊಂದು ಶಾಸ್ತ್ರ ಅಂತ ಇದನ್ನೆಲ್ಲ ಶಾಸ್ತ್ರ ಅಂತ ಕರೆಯೋಲ್ಲ ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಅನ್ನುವಂಥದ್ದು ಲೋಕಕ್ಕೆ ಹಿತಕರವಾಗಿರುವುದೇ ಹೊರತು ಲೋಕಕ್ಕೆ ಭಯಂಕರವಾಗಿರುವುದಲ್ಲ ಯಾರು ಲೋಕಕ್ಕೆ ಭಯಂಕರವಾಗಿ ತಾವು ವರ್ತಿಸ್ತಾರೆ ನಿಜವಾದ ಶಾಸ್ತ್ರದ ಅಭಿಪ್ರಾಯವನ್ನು ಮೀರಿ ನಡೀತಾರೆ ಅವರೇ ಅಭಿಮಾನವುಳ್ಳಂಥವರು ಅಂತ ಇಲ್ಲಿ ಹೇಳ್ತಾ ಇರೋದು ಅಂಥವರೇ ದೈತ್ಯರು ಅಂಥವರೇ ಆಸುರಿ ಸಂಪತ್ತನ್ನು ಹೊಂದಿದವರು ಅದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಅಭಿಮಾನ ಅಂತ ಕೃಷ್ಣ ಅಂದರೆ ಇದೆಲ್ಲ ಬಹಳ ದೊಡ್ಡ ದೋಷಗಳು ಸಣ್ಣ ಸಣ್ಣದಲ್ಲ ಒಂದೊಮ್ಮೆ ಇಂಥದ್ದು ನಮ್ಮಲ್ಲಿದ್ದರೆ ನಾವಿದನ್ನು ಬಿಡಬೇಕಾದದ್ದು ನಮ್ಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಾವು ಮಾಡಿದ್ದೆ ಅಥವಾ ಕೆಲವರೇನು ಅಂತೇಳಿದರೆ ಶಾಸ್ತ್ರವನ್ನು ಮೀರಿ ನಡೀತಾರೆ ಯಾಕೋಸ್ಕರ ಅಂದರೆ ಏ ಇಲ್ಲರಿ ನಮಗೆ ಮಾಡಲಿಕ್ಕಾಗೋಲ್ಲ ನಾವು ಅದನ್ನು ಮಾಡಲಿಕ್ಕಾಗಲ್ಲ ಇದೂ ಕೂಡ ಆಸುರಿ ಸಂಪತ್ತೆ ನಿನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟಾದರೂ ಮಾಡು ಶಾಸ್ತ್ರದ ನಿಯಮಗಳನ್ನು ಎಷ್ಟು ಸಾಧ್ಯ ಉಂಟು ಅಷ್ಟಾದರೂ ಪಾಡು ಕೃಷ್ಣ ಭಾಗವತದಲ್ಲಿ ಹೇಳುವುದೇ ಅದನ್ನು ಯಾವುದು ಮಾಡಬಾರ್ದು ಅದನ್ನು ಸಂಪೂರ್ಣ ಬಿಡು ಯಾವುದನ್ನು ಮಾಡಲೇಬೇಕು ನೀನು ಅದನ್ನು ಯಥಾಶಕ್ತಿಯಾಗಿ ಮಾಡು ಯಥಾಶಕ್ತಿ ಅಂದರೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡು ನಾಳೆ ಸಂಪೂರ್ಣ ಅದನ್ನು ತೊಡಗಿಸ್ಲಿಕ್ಕೆ ಸಾಧ್ಯವಾಗ್ಬೋದೇ ಹೊರತು ನನ್ನ ಕೈಲಿ ಆಗುವುದೇ ಇಲ್ಲ ಅಂತ ಎಲ್ಲ ಬಿಟ್ಟುಬಿಡ್ಬೇಡ ಬಿಟ್ಟೆ ಅಂತ ಹೇಳಿದರೆ ಆಸುರಿ ಸಂಪತ್ತನ್ನು ನೆನೆಲ್ಲ ಅಳವಡಿಸಿಕೊಂಡಿದೆಯಾ ಅಂತಲೇ ಅರ್ಥ ಇದು ಅಭಿಮಾನ ಅಂತ ಮತ್ತೆ ಮುಂದಿನದ್ದು ಕ್ರೋಧ ಕೃಷ್ಣ ಹೇಳ್ತಾನೆ ಮುಂದಿನದ್ದು ಕ್ರೋ ಕ್ರೋಧ ಕ್ರೋಧ ಅಂತ ಹೇಳಿದ್ರೇನು ಸಿಟ್ಟು ಸಿಟ್ಟು ಅನ್ನುವಂಥ ಕೂಡ ಆಸುರಿ ಸಂಪತ್ತು ಇದನ್ನು ಕೃಷ್ಣ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಅಂದರೆ ಇವೆಲ್ಲೇನು ಅಂದರೆ ಇಂಪಾರ್ಟೆಂಟ್ ಈ ಶ್ಲೋಕದಲ್ಲಿ ಯಾವುದನ್ನು ಹೇಳ್ತಾ ಇದ್ದಾನೆ ಇದು ಬಹಳ ಮುಖ್ಯವಾದ ಆರುಸು ಆಸುರಿ ಸಂಪತ್ತುಗಳು ಅಂದರೆ ಸಿಟ್ಟು ಅಂದರೆ ಯಾವ ರೀತಿ ಅಂದರೆ ಸ್ವಭಾವದಲ್ಲೇ ಇರುವ ಸಿಟ್ಟು ವ್ಯಕ್ತಿಗೆ ಸಿಟ್ಟು ಬರ್ತದೆ ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೇನು ಸಿಟ್ಟಿರೋಲ್ಲ ಏ ಇಲ್ಲರವರಿಗೆ ಆವಾಗಲೇ ಆಗೇನು ಸಿಟ್ಟು ಬರೋಲ್ಲ ಏನು ಇವತ್ತು ಅಕಸ್ಮಾತ್ ಸಿಟ್ಟು ಬಂದುಬಿಟ್ಟಿದೆ ಅಷ್ಟೇ ಇಲ್ಲದೇ ಸಿಟ್ಟು ಮಾಡೋವರಲ್ಲಪ್ಪ ಆ ರೀತಿ ನೋಡಿ ಇದು ಒಂದು ರೀತಿ ಈ ಸಿಟ್ಟನ್ನು ಹೇಳ್ತಾ ಇರೋದಲ್ಲ ಏನು ಅಂತ ಹೇಳಿದರೆ ಯಾವಾಗಲೂ ಸಿಡಿ ಸಿಡಿ ಅವರು ಅವರಲ್ಲೊಂದು ನೀವು ಸಮಾಧಾನದಿಂದ ಮಾತಾಡುವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ತಾಳ್ಮೆ ಇಲ್ಲ ಸಮಾಧಾನ ಇಲ್ಲ ಮತ್ತು ಸಿಟ್ಟೆ ಏನು ಸಿಟ್ಟು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಉಂಟು ಮಾಡುವಂತಹ ನಮ್ಮ ಮನಸ್ಸಿನ ವಿಕಾರ ಅದನ್ನು ನಿಜವಾಗ್ಲೂ ಕೂಡ ಸಿಟ್ಟು ಅಂತ ಕರೆಯುವಂಥದ್ದು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಹಿಂಸೆ ಏನು ಮಾಡ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಸಿಟ್ಟು ಬಂತು ಅಂತ ಹೇಳಿದರೆ ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ನೀವು ನೋಡ್ಬೋದು ಮತ್ತು ಸಿಟ್ಟು ಅಂತ ಹೇಳುವುದು ಇನ್ನೊಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡೇ ಬರುವುದು ಎದರಲ್ಲಿ ಯಾರು ಇರ್ತಾನೆ ಅವನ ಮೇಲೆ ಸಿಟ್ಟು ಬರುವುದು ನನಗೆ ಸಿಟ್ಟು ಬಂದಾಗ ಏನು ಮಾಡ್ತೇನೆ ಮೊದಲು ಅವನಿಗೆ ಬಾಯಿಗೆ ಬಂದಾಗ ಬೈತಾನೆ ಅಂದರೆ ಇದರಿಂದ ಏನಂದರೆ ಅವನ ಮನಸ್ಸನ್ನು ನೋಯಿಸಿದೆ ಬಾಯಿಗೆ ಬಂದಾಗ ಬೈದು ಅವನ ಮನಸ್ಸನ್ನು ನೋಯಿಸಿದೆ ಇನ್ನು ದೇಹದಲ್ಲಿ ಅನೇಕ ವಿಕಾರಗಳನ್ನು ಪ್ರದರ್ಶನ ಮಾಡ್ತೇನೆ ಅಂದರೆ ಕಣ್ಣನ್ನು ಕೆಂಪು ಮಾಡಿಕೊಳ್ಳೋದು ಕೈ ಎತ್ತುದು ಹೊಡಿಲಿಕ್ಕೆ ಕಾಯಿ ಎತ್ತುದು ಕಾಲನ್ನು ಎತ್ತುದು ಒದಿ ಒದಿಯಲಿಕ್ಕೆ ಅಥವಾ ಅವನಿಗೆ ಮಾನಸಿಕವಾಗಿ ಪೀಡೆಯನ್ನು ಕೊಡೋದು ದಡ 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 ಹೋಗುವುದು ಸಿಕ್ಕಿದ್ದನ್ನೆಲ್ಲ ತೆಗೆದು ಎಸೆಯುವುದು ಪಾತ್ರೆ ಪಗಡೆಯನ್ನೆಲ್ಲ ತೆಗೆದು ಎಸೆಯುವುದು ಇದೆಲ್ಲ ಏನು ಅಂತ ಹೇಳಿದ್ರೆ ಅಲ್ಲಿರುವವರಿಗೆ ಒಂಥರ ಕಿರಿಕಿರಿ ಕಿರಿಕಿರಿ ಉಂಟು ಮಾಡುತ್ತದೆ ಇದು ಎಲ್ರಿಗೂ ಅನುಭವಕ್ಕಿರುವುದು ಮನೆಯಲ್ಲಿ ಒಬ್ಬನಿಗೆ ಸಿಟ್ಟು ಬಂತು ಅಂತೇಳಿದ್ರೆ ಉಳಿದವರೆಲ್ಲರಿಗೂ ಕಿರಿಕಿರಿಯೇ ಅಂದರೆ ಉಳಿದವರಿಗೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಈ ರೀತಿ ಇನ್ನೊಬ್ಬರ ಶಾಂತಿಯನ್ನು ನೆಮ್ಮದಿಯನ್ನು ಕೆಡಿಸುವಂತಹ ಇಂಥ ಮಾನಸಿಕ ವಿಕಾರ ಏನಿದೆ ಇದೇ ಸಿಟ್ಟು ಅಂತ ಕರೆಯಲ್ಪಡುವುದು ಮಹಾಭಾರತ ಇದನ್ನು ಒತ್ತು ಕೊಟ್ಟು ಹೇಳ್ತದೆ ಇಂಥ ಸಿಟ್ಟಿನಿಂದ ಯಾವುದೇ ಲಾಭ ಇಲ್ಲ ಯಾರಿಗೂ ಲಾಭ ಇಲ್ಲ ಸಿಟ್ಟು ಮಾಡುವವನಿಗೂ ಲಾಭ ಇಲ್ಲ ಎದರಲ್ಲಿರುವವನಿಗೂ ಲಾಭ ಇಲ್ಲ ಒಂದೊಮ್ಮೆ ನಿಮ್ಮ ಸಿಟ್ಟಿನಿಂದ ಲಾಭ ಆಗತ್ತಾ ಮಾಡಿ ಲಾಭ ಆಗದೆ ನಷ್ಟವನ್ನೇ ಉಂಟು ಮಾಡುವ ಸಿಟ್ಟನ್ನೇಲಿ ಹೇಳ್ತಾ ಇರೋದು ಈ ಸಿಟ್ಟು ಯಾವತ್ತೂ ಒಳ್ಳೆಯದಲ್ಲ ನಷ್ಟ ಮಾಡುವ ಸಿಟ್ಟು ರಾವಣನ ಹಾಗೆ ರಾವಣ ವಿಭೀಷಣನ ಮೇಲೆ ಸಿಟ್ಟು ಮಾಡಿದ ಪರಿಣಾಮ ಏನು ತಮ್ಮ ಕಳ್ಕೊಂಡ ಅಷ್ಟೇ ವಿಭೀಷಣನನ್ನು ಕಳ್ಕೊಂಡ ಹೀಗೆ ಸಿಟ್ಟು ಅನ್ನುವಂಥದ್ದು ಯಾವತ್ತೂ ಲಾಭಕಾರಿಯಾದದ್ದು ಕಂಡಿಲ್ಲ ಅಂಥ ಸಿಟ್ಟು ಇನ್ನೊಂದು ಆಸುರಿ ಸಂಪತ್ತು ಕಾರಣ ಏನು ಅಂತ ಹೇಳಿದರೆ ನಮ್ಮೊಳಗೆ ಅಸುರ ಶಕ್ತಿಗಳು ಕೂತಾಗಲೇ ಸಿಟ್ಟು ಬರುವುದು ಯಾವಾಗ ಹೇಳಿದ್ರೆ ಸ್ವಾರ್ಥಕ್ಕೆ ನೋಡಿ ಸಿಟ್ಟು ಒಂದು ಒಳ್ಳೆ ಸಿಟ್ಟಿದೆ ಯಾವುದು ಹೇಳಿದ್ರೆ ಇವಾಗ ಯಾರಾದರೂ ದೇವರ ಬಗ್ಗೆ ಮಾತಾಡಿದಾಗ ಕೆಟ್ಟದಾಗಿ ಮಾತಾಡಿದಾಗ ನನಗೆ ಸಿಟ್ಟು ಬರ್ತದೆ ಯಾಕಂದರೆ ಅದರಿಂದ ಒಂದು ಉಪಯೋಗ ಇದೆ ದೇವರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ನಿನಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಈ ಸನಾತನ ಧರ್ಮವನ್ನು ಉಳಿಸಬೇಕು ನಮ್ಮ ಶಾಸ್ತ್ರವನ್ನು ಉಳಿಸಬೇಕು ದೇವರ ಬಗ್ಗೆ ನಂಬಿಕೆ ಉಳಿಸಬೇಕು ನೋಡಿ ಇದೆ ನಿನ್ನೊಳಗೆ ಅವರು ಉಳಿಸ್ಬೇಕು ಅಂದರೆ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗಬೇಕು ತಪ್ಪು ತಪ್ಪು ದೇವರ ಬಗ್ಗೆ ಹೇಳಬಾರ್ದು ಯಾರು ನೋಡಿ ಇಂಥ ಒಂದು ಕಾಳಜಿ ಇದೆ ಹೀಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮವರ ಬಗ್ಗೆ ಅಂದರೆ ನಮ್ಮವರು ಅಂದರೆ ಸಜ್ಜನರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಆಗ ನಮಗೆ ಸಿಟ್ಟು ಬರುವುದು ಒಳ್ಳೆಯದೇ ಅದು ಯಾಕೆ ಅಂದರೆ ಆ ರೀತಿ ಸಿಟ್ಟು ಬಂದಾಗಲೇ ನಮ್ಮ ದೇಶ ಉಳಿಯುವುದು ನಮ್ಮ ಧರ್ಮ ಉಳಿಯೋದು ಇವತ್ತೇನಾಗಿದೆ ಅಂದರೆ ಆ ರೀತಿ ಸಿಟ್ಟು ಬರದೇ ಇರುವುದರಿಂದಲೇ ಎಲ್ಲ ಹಾಳಾಗ್ತಾ ಇರೋದು ಇವತ್ತು ದೇವರ ಬಗ್ಗೆ ಯಾರು ಎಷ್ಟೇ ಖೀನಾಯವಾಗಿ ಮಾತಾಡಿದ್ರು ನಮಗೆ ಸಿಟ್ಟೇ ಬರೋಲ್ಲ ನೋಡಿ ಅದಕ್ಕಾಗಿ ನಾವು ಸನಾತನ ಧರ್ಮದವರು ಎದ್ದು ನಿಲ್ಲುವುದೇ ಇಲ್ಲ ಅವರಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡುವುದೇ ಇಲ್ಲ ಅಯ್ಯೋ ಅವ್ರ ಪಾಡಿಗೆ ಹೇಳ್ಕೊಳ್ತಾ ಇರ್ತೇವೆ ನಾಯ ಬೋಗ್ತಾ ಇದ್ರೆ ನಮಗೇನು ಅದರ ನೋಡಿ ಈ ರೀತಿ ನಮ್ಮನ್ನೇ ನಾವು ಸಮಾಧಾನ ಮಾಡ್ಕೊಂಡು ಕೂರ್ತೇವೆ ಹೊರತು ವಿರುದ್ಧವಾಗಿ ಹೇಳುವುದಿಲ್ಲ ಯಾಕಂತೇಳಿದರೆ ಇಂಥ ಒಳ್ಳೆಯ ವಿಷಯಗಳಲ್ಲಿ ಸಿಟ್ಟು ಬರೋಲ್ಲ ಯಾರಾದರೂ ದೇಶದ ಬಗ್ಗೆ ಮಾತಾಡಿದರೆ ಕೆಟ್ಟದಾಗಿ ಮಾತಾಡಿದಾಗ ನಮಗೆ ಸಿಟ್ಟು ಬರೋಲ್ಲ ನಮ್ಮ ಪರಂಪರೆಯ ಬಗ್ಗೆ ಮಾತಾಡಿದರೆ ಸಿಟ್ಟು ಬರೋಲ್ಲ ನಮಗೆ ಯಾಕೆ ಅಂತೇಳಿದರೆ ಈ ರೀತಿ ಸಿಟ್ಟು ಬರದೇ ಇರುವುದು ಹೇಳಿತಾನೇ ಎಲ್ಲಿ ಸಿಟ್ಟು ಬರಬೇಕು ಧರ್ಮದ ಬಗ್ಗೆ ದೇವರ ಬಗ್ಗೆ ದೇಶದ ಬಗ್ಗೆ ನಮ್ಮ ಪರಂಪರೆಯ ಬಗ್ಗೆ ಯಾರು ಏನು ಹೀನಾಯವಾಗಿ ಮಾತಾಡಿದರೂ ಕೂಡ ಏನೂ ಸಿಟ್ಟು ಬರದೇ ಇರುವಂಥದ್ದು ಹೇಳಿತನ ಅದು ಈ ಹೇಳಿತನವೇ ಈ ದೇಶವನ್ನು ಹಾಳು ಮಾಡ್ತದೆ ಈ ಹೇಳಿತನವೇ ನಮ್ಮ ಧರ್ಮವನ್ನು ಹಾಳು ಮಾಡ್ತದೆ ಮುಂದೊಂದು ದಿನ ಈ ಸನಾತನ ಧರ್ಮ ಸಂಪೂರ್ಣ ನಾಶ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ ಈ ಹೇಳಿತನವೇ ಅದಕ್ಕೋಸ್ಕರ ಈ ಹೇಡಿತನವನ್ನು ಇಲ್ಲಿ ಹೇಳ್ತಾ ಇರೋದಲ್ಲ ಮತ್ತೆ ಯಾವ ಸಿಟ್ಟು ಅಂತ ಹೇಳಿದರೆ ಸ್ವಾರ್ಥಕ್ಕಾಗಿ ಬರುವಂಥದ್ದು ನಮಗೆ ಸಿಟ್ಟು ಬರೋಲ್ಲ ಅಂತಲ್ಲ ಯಾವಾಗ ಅಂತ ಹೇಳಿದರೆ ನಂದು ಒಂದು ಲಕ್ಷ ರೂಪಾಯಿ ಯಾರೋ ತಿನ್ಕೊಂಡೋದ ಮೋಸ ಮಾಡೋದ ಅವನ ಬಗ್ಗೆ ಸಿಟ್ಟು ಬರುತ್ತೆ ನಮಗೆ ಯಾಕೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದರೆ ನನ್ನ ಸ್ವಂತದ್ದು ಹೋಯ್ತು ಅಂತ ನೋಡಿ ಇಡೀ ದೇಶವನ್ನೇ ಕೊಳ್ಳೆ ಹೊಡೆದು ಹೋದಂಥವ್ರ ಬಗ್ಗೆ ನಮಗೆ ಸಿಟ್ಟು ಬರೋಲ್ಲ ಆದರೆ ನಂದು ಒಂದು ಲಕ್ಷ ಹೋದಾಗ ಅವನ ಬಗ್ಗೆ ಸಿಟ್ಟು ಬರುತ್ತೆ ಯಾಕಂದರೆ ನಮಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಯಾರು ಹಂಪೆಯಲ್ಲಿ ಎಂಥ ಉಗ್ರನರಸಿಂಹನಂತಹ ಮೂರ್ತಿಯನ್ನು ತುಂಡು ಮಾಡಿ ಹಾಕಿದ್ರು ಅಲ್ಲಿರೋ ದೇವಸ್ಥಾನಗಳನ್ನು ತುಂಡು ಮಾಡಿ ಹಾಕಿದ್ರು ಅವ್ರ ಬಗ್ಗೆ ನಮಗೆ ಸಿಟ್ಟು ಬರೋಲ್ಲ ಆದರೆ ನಮ್ಮ ಮನೆಯಲ್ಲಿ ಯಾರೊಬ್ಬ ತೂತು ಮಾಡಿ ಹೋಗ್ತಾನೆ ಅಂತೇಳಿದ್ರೆ ಅವನು ಇಟ್ಟು ಬರುತ್ತೆ ನಮಗೆ ಯಾಕಂತೇಳಿದರೆ ಇದು ನಂದು ದೇಶ ನಂದಲ್ಲ ಅಲ್ಲಿಗೇನಾದರೂ ನನಗೆ ಸಂಬಂಧ ಇಲ್ಲ ಇಂಥ ಪಾಪಿಗಳಾಗಿ ಬದುಕುವಂಥವ್ರು ಈ ಸಿಟ್ಟೇನಿದೆ ಇದನ್ನು ಹೇಳ್ತಾ ಇರೋದು ಯಾವತ್ತು ಆಸುರಿ ಸಂಪತ್ತನ್ನು ಹೊಂದಿನವರಲ್ಲಿ ಬರುವಂತಹ ಸಿಟ್ಟಿದು ಸ್ವಾರ್ಥಕ್ಕೋಸ್ಕರ ಅಥವಾ ದ್ವೇಷದಿಂದ ಇನ್ನೊಬ್ಬನ ಮೇಲೆ ದ್ವೇಷದಿಂದ ಅವನನ್ನು ಕಂಡರಾಗೋಲ್ಲ ಕಣ್ರಾಗೋಲ್ಲ ಅಂತ ಹೇಳಿದ್ರೆ ಅವನೇನು ಮಾಡಿದ್ರು ಕೋಪನೆ ಅವನೇನು ಮಾಡಿದ್ರೂ ತಪ್ಪೆ ಅದಕ್ಕೆ ಪ್ರತಿಯೊಂದಕ್ಕೂ ಬೈತಾನೇ ಇರೋದು ಬೈತಾನೇ ಇರೋದು ನೋಡಿ ಇದು ಆಸುರಿ ಸಂಪತ್ತು ನೀವು ನೋಡ್ಬೋದಲ್ಲ ಪ್ರಹ್ಲಾದ ಪ್ರಹ್ಲಾದ ಪಾಪ ಎಷ್ಟು ಚೆನ್ನಾಗಿ ಹಿರಣ್ಯ ಗಶಪನ ಹತ್ರ ವರ್ತನೆ ಮಾಡ್ತಾ ಇದ್ದ ಒಂದು ದಿನವೂ ಅಪ್ಪನ ಎದುರಿಗೆ ತಲೆ ಎತ್ತಿ ನಿಂತವನಲ್ಲ ಪ್ರಹ್ಲಾದ ಅಷ್ಟು ಸೌಜನ್ಯದಿಂದ ವರ್ತಿಸ್ತಾ ಇದ್ದವನು ಆದರೆ ಹಿರಣ್ಯ ಕಶುಬುಗವನನ್ನು ಕಂಡ್ರೆ ಸಿಟ್ಟೆ ಸಿಟ್ಟೇ ಎಲ್ಲಿವರೆಗೆ ಅಂದರೆ ತೊಡೆ ಮೇಲೆ ಕೂರಿಸಿಕೊಂಡವನನ್ನು ತೆಗೆದು ನೂಕಿದನು ಯಾಕೆ ಸಿಟ್ಟು ಅಂತ ಹೇಳಿದರೆ ನಾನು ಹೇಳಿದ್ದು ಕೇಳ್ತಾ ಇಲ್ಲ ಅಂದರೆ ನೋಡಿ ಸ್ವಾರ್ಥ ಮತ್ತೆ ವಿಷ್ಣುವಿನ ಮೇಲೆ ದ್ವೇಷ ಇವನು ನನ್ನ ಶತ್ರುವಾದ ವಿಷ್ಣುವನ್ನು ಹೊಗಳುತ್ತಾ ಇದ್ದಾನೆ ದ್ವೇಷ ಇಂಥ ಸಿಟ್ಟು ನಾವು ಹಸುರರಲ್ಲಿ ಕಾಣುವಂಥದ್ದು ನಾವಿವತ್ತು ನೋಡ್ತಾ ಇರುವುದು ಜಗತ್ತಿನಲ್ಲಿ ಇದೇ ಸಿಟ್ಟು ನನಗೆ ಯಾರು ಮೋಸ ಮಾಡ್ತಾ ಇದ್ದಾನೆ ಮತ್ತು ನಾನು ಯಾವ ರೀತಿ ಇರಬೇಕು ಅಂತ ಎಣಿಸ್ತಾ ಇದ್ದೇನೆ ಇನ್ನೊಬ್ಬರು ಯಾವ ರೀತಿ ಎಣಿಸ್ಬೇಕು ಅಂತ ನಾನು ಎಣಿಸ್ತಾ ಇದ್ದೇನೆ ಆ ರೀತಿ ಇಲ್ಲದೇ ಇದ್ದರೆ ಅವನ ಮೇಲೆ ಸಿಟ್ಟು ನಾನು ಎಣಿಸಿದಂತೆ ಅವನಿಲ್ಲ ಅದಕ್ಕೆ ಅವನ ಮೇಲೆ ಸಿಟ್ಟು ಈ ಸಿಟ್ಟು ಇದು ಆಸುರಿ ಸಂಪತ್ತು ಇದನ್ನು ಬಿಡಬೇಕಾದದ್ದು ಕ್ರೋಧ ಪಾರುಷ್ಯ ಮೇವಜ ಮುಂದಿನದ್ಯಾವ್ದು ಅಂತೇಳಿದರೆ ಪಾರುಷ್ಯ ಪಾರುಷ್ಯ ಅಂತೇಳಿದರೆ ನಿಷ್ಠುರತನ ನಿಷ್ಠುರತನ ಅಂತೇಳಿದರೆ ಇನ್ನೊಬ್ಬರಿಗೆ ನೋವು ಮಾಡಬೇಕು ಅಂತಲೇ ಬಯಸೋದು ಯಾವತ್ತೂ ಕೂಡ ಅಂದರೆ ಇದಕ್ಕೆ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಒರಟುತನ ಅಂತಲೇ ಹೇಳ್ಬೋದು ನಿಜವಾಗಲೂ ಪಾರುಷ್ಯ ಅಂದರೆ ಒರಟುತನ ಒರಟುತನ ಅಂತೇಳಿದರೆ ಒಬ್ರ ಹತ್ರ ಮಾತಾಡಬೇಕಾದ್ರೆ ವಿನಯ ಇಲ್ಲ ಒಬ್ಬ ಹತ್ರ ಮಾತಾಡಬೇಕಾದ್ರೆ ಅವ್ರಿಗೆ ನೋವಾಗತ್ತೆ ಅನ್ನುವಂಥ ಭಾವನೆ ಇಲ್ಲ ಮತ್ತೇನು ಅಂತೇಳಿದರೆ ಅವರಿಗೆ ಕಣ್ಣಿಗೆ ಕೈ ಹಾಗೆ ಮಾತಾಡುವುದು ಅಂತ ಹೇಳ್ತೇವೆ ಮನಸ್ಸಿಗೆ ಚುಚ್ಚುವಂತೆ ಮಾತಾಡೋದು ಎದುರಲ್ಲಿರುವವರಿಗೆ ಸಾಮಾನ್ಯವಾಗಿ ಸಜ್ಜನರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಮಾತು ಇನ್ನೊಬ್ಬರಿಗೆ ನೋವು ಆಗಬಾರ್ದು ನಾವಿನ್ನೊಬ್ಬರಿಗೆ ನೋವುಂಟು ಮಾಡಬಾರ್ದು ನೋಡಿ ಆ ರೀತಿಯೇ ಯಾವತ್ತೂ ಬದುಕುವಂಥವ್ರು ಇವರು ಆಗಲ್ಲ ಮತ್ತೆ ಏನಂದ್ರೆ ಇವರು ಮಾತಾಡಿದರೆ ಇರುವವರಿಗೆ ನೋವಾಗಬೇಕು ಅಂತಲೇ ಮಾತಾಡೋದು ಏನು ರೀ ಪಾಪ ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ನೀವು ಮಾತಾಡಿದ್ದು ಆಗಲಿ ಬಿಡಿ ನಾನು ಬೇಜಾರಾಗಬೇಕು ಅಂತಲೇ ಮಾತಾಡಿದ್ದು ಖುಷಿಯಾಯಿತು ನನಗೆ ನೀವು ಹೇಳಿದ ತುಂಬ ಖುಷಿಯಾಯಿತು ಅವ್ರಿಗೆ ಬೇಜಾರಾಯ್ತಲ್ವಾ ಆಗಲಿ ಬಿಡಿ ಇನ್ನೂ ಬೇಜಾರಾಗ್ಬೇಕು ಅವರಿಗೆ ಈ ರೀತಿ ಬಯಸುವಂಥದ್ದು ನೋಡಿ ಒಬ್ಬ ವ್ಯಕ್ತಿ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದರೆ ಅದನ್ನು ನೋಡಿ ಖುಷಿ ಪಡುವುದು ಕ್ರೌರ್ಯ ಅಂತ ಇದನ್ನು ಕರೆಯುವುದು ಅಂತ ಹೇಳಿದರೆ ಇದನ್ನು ನಾವು ಭಯೋತ್ಪಾದಕರಲ್ಲಿ ನೋಡೋದುಂಟು ಹಿಂದೆ ನಡೆದದ್ದುಂಟು ಒಂದು ಹೋಟೆಲ್ನಲ್ಲಿ ಭಯೋತ್ಪಾದಕರು ಅಲ್ಲಿರುವವರನ್ನೆಲ್ಲ ತಾವು ಕೂಡಿ ಹಾಕಿ ಒಬ್ಬೊಬ್ಬ ವ್ಯಕ್ತಿಯನ್ನು ಅವನ ಕೈ ಕಡಿಯುವುದು ಅವನು ವಿಲ ವಿಲ ವಿಲವೆಲ ಒದ್ದಾಡ್ತಾ ಇದ್ರೆ ನೋಡಿ ಖುಷಿ ಪಡುವುದು ನೋಡಿ ಇದೇ ಕ್ರೌರ್ಯ ಇದೇ ಒರಟುತನ ಯಾರು ಹೇಳಿದರೂ ಕೇಳಲ್ಲ ಮತ್ತೆ ತಾವು ಇನ್ನೊಬ್ಬರಿಗೆ ಹಿಂಸಿಸಿಯೇ ಖುಷಿ ಪಡುವಂತಹ ಮನಸ್ಸಿನ ಒರಟುತನ ಏನಿದೆ ಇದೇ ಪಾರುಷ್ಯ ಅಂತ ಕರೆಯುವಂಥದ್ದು ಇದಂತೂ ಇರಲೇಬಾರದು ಇದ್ದರೆ ಅದು ಆಸುರಿ ಸಂಪತ್ತಿನಿಂದಲೇ ಇರುವಂಥದ್ದು ಇಲ್ಲದಿದರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಮ್ಮೆ ಯಾರು ಸಜ್ಜನರಿದ್ದಾರೆ ಸಜ್ಜನರು ಕೂಡ ಕೊಲ್ಲಬಹುದು ಇವಾಗ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಕೂಡ ದುರ್ಯೋಧನಾದಿಗಳನ್ನು ಕೊಂದರು ಆದರೆ ಕೊಲ್ಲಬೇಕಾದರೂ ಕೂಡ ಒಂದು ಗೌರವ ಇಟ್ಟುಕೊಂಡೇ ಕೊಲ್ಲೋದು ಗೌರವವನ್ನು ಬಿಟ್ಟು ಕೊಲ್ಲುವುದಿಲ್ಲ ಇನ್ನೊಬ್ಬ ವ್ಯಕ್ತಿಯನ್ನು ಗೌರವ ಬಿಟ್ಟು ಕೊಲ್ಲುವುದಿಲ್ಲ ಆದರೆ ಇಲ್ಲಿ ನಮಗೊಂದು ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ ಹೌದು ಹಾಗಿದ್ರೆ ಅಂಥ ಒಂದು ಕ್ರೌರ್ಯ ಇರಬಾರದು ಅಂತ ಹೇಳಿದಾಗಿದ್ರೆ ಭೀಮಸೆಯನ್ನು ದುರ್ಯೋಧನೆ ದುಶ್ಯಾಸನನ್ನು ಯಾಕೆ ಎದೆ ಬಗೆದು ಕೊಂದ ನಿಜವಾಗಲೂ ಇದು ಅತ್ಯಂತ ಕ್ರೌರ್ಯ ಅಲ್ವಾ ಸಜ್ಜನರಲ್ಲಿ ಇರಬಾರ್ದಲ್ವ ಇದು ಇಂಥ ಒರಟುತನ ಕ್ರೂರತನ ಇರಬಾರ್ದಲ್ವ ಅದು ಎಷ್ಟರ ಮಟ್ಟಿಗೆ ಅಂದರೆ ನೀವು ಮಹಾಭಾರತದಲ್ಲಿ ನೋಡಿದರೆ ಗೊತ್ತಾಗುತ್ತೆ ದುಶ್ಯಾಸನ ಸತ್ತ ಮೇಲೆ ಅವನು ಎದೆ ಬಗದದ್ದಲ್ಲ ಅವನು ಎದೆ ಇನ್ನು ಡಬ್ ಲಬ್ ಡಬ್ ಅಂತ ಹೇಳ್ತಾ ಇತ್ತಂತೆ ಹೇಳ್ತಾ ಇರಬೇಕಾದರೆ ಅವನ ಎದೆಯನ್ನು ಬಗೆದು ಅವನ ಬಿಸಿ ಬಿಸಿ ರಕ್ತವನ್ನು ತಾನು ಚೆಲ್ಲಿದ್ದಾನೆ ಹಾಗೆ ನಟನೆ ಮಾಡಿದ ಭೀಮಸೇನ ತಪ್ಪಲ್ವ ಇದು ಇದಿರಬಾರ್ದೀ ಯಾವತ್ತೂ ಮನುಷ್ಯರಾದವರಿಗೆ ಇರಬಾರ್ದು ಇದು ಅಂದರೆ ಭೀಮಸೇನನಲ್ಲಿ ನಾವು ದೈವಿ ಸಂಪತ್ತು ಕಾಣೋದೇ ಇಲ್ಲ ಆಗಿದ್ರೆ ಹಸುರಿ ಸಂಪತ್ತೆ ಅಂತ ಎಣಿಸಬಹುದು ಆದರೆ ಅದಕ್ಕಿಂತ ಮೊದಲು ನಡೆದ ಘಟನೆಯನ್ನು ನಾವು ತಿಳ್ಕೊಳ್ಬೇಕಾದದ್ದು ಹೌದು ದುಶಾಸನ ಕೆಳಗೆ ಬೀಳಿಸಿದ ಭೀಮಸೇನ ಅವನ ಹತ್ರ ಕೇಳ್ತಾನೆ ಹೇಳು ಯಾವ ಕೈಯಿಂದ ನೀನು ದ್ರೌಪದಿಯನ್ನು ಎಳ್ಕೊಂಡು ಬಂದ್ಯಾ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬತ್ತಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿ ಅಲ್ವಾ ಯಾವ ಕೈಯಿಂದ ಹೇಳು ಅಂತ ಕೇಳ್ತಾನೆ ಆಗ ದುಶಾಸನ ಹೇಳಿದ ಮಾತೇನಂತ ಹೇಳಿದರೆ ಹಾಂ ದ್ರೌಪದಿಯನ್ನೆಲ್ಲ ಎಷ್ಟು ಹೆಣ್ಣು ಮಕ್ಕಳ ಎದೆಯ ಮೇಲೆ ಕೈಯಾಡಿಸಿದೆಯೋ ಈ ಕೈ ಅಂತ ಹೇಳ್ತಾನೆ ಅಂತ ಹೇಳಿದರೆ ಅವನ ಸ್ವಭಾವ ಎಂಥದ್ದು ಅವನ ದುಷ್ಟತನ ಎಂಥದ್ದು ಅದನ್ನು ನಾವು ಗಮನಿಸಬೇಕಾದದ್ದು ಅಂತ ಹೇಳಿದರೆ ಬರೀ ಒಂದು ಹೆಣ್ಣನ್ನು ಎಳ್ಕೊಂಡು ಬಂದದ್ದಲ್ಲ ದ್ರೌಪದಿಯನ್ನು ಎಳ್ಕೊಂಡು ಬಂದದ್ದು ಅಂತೇಳಿದರೆ ಬರೀ ಒಂದು ಹೆಣ್ಣನ್ನು ಎಳ್ಕೊಂಡು ಬಂದದ್ದಲ್ಲ ಮತ್ತು ಕುರುಕುಲದ ಹಿರಿಯ ಸೊಸೆ ಮತ್ತು ಯಾರವನಿಗೆ ದೂರದವಳಲ್ಲ ಅವನ ಅತ್ತಿಗೆ ದುಶ್ಯಾಸನ ಅತ್ತಿಗೆ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮಾನ ಅವಳನ್ನು ಎಳ್ಕೊಂಡು ಬಂದದ್ದು ಅವನು ಎರಡನೆಯದ್ದೇನು ಅಂತೇಳಿದರೆ ರಜಸ್ವಲೆಯಾಗಿದ್ಲು ವಾಸ್ತವಿಕವಾಗಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತು ರಜಸ್ವಲೆಯಾದಾಗ ಅದನ್ನು ಮುಟ್ಟಾದಾಗ ತುಂಬ ಸುಸ್ತಾಗಿರ್ತಾರೆ ಅವರು ಅಂದರೆ ಆಗ ಅವರ ಮನಸ್ಸಿ ಮನಸ್ಥಿತಿಯೂ ಇರೋಲ್ಲ ದೈಹಿಕವಾದ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗುವಂತಹ ಸಂಭವ ಇರ್ತದೆ ಆ ಕಾರಣದಿಂದಾಗಿ ಅವರು ವಿಶ್ರಾಂತಿ ಪಡಿಬೇಕು ಮೂರು ದಿನ ಈ ರೀತಿ ಇರುವಂಥದ್ದು ಆ ಸಂದರ್ಭದಲ್ಲಿ ಅವಳನ್ನು ಎಳ್ಕೊಂಡು ಬಂದದ್ದು ಅದು ಎಲ್ಲಿಗೆ ಎಳ್ಕೊಂಡು ಬಂದದ್ದು ಯಾವುದೇ ಒಂದು ಕೋಣೆಗಲ್ಲ ಸಭೆಗೆ ಸಾವಿರಾರು ಜನ ತುಂಬಿಕೊಂಡ ಸಭೆಗೆ ಎಳ್ಕೊಂಡು ಬಂದದ್ದು ಅವಳನ್ನು ಅದು ಯಾವ ರೀತಿ ಎಳ್ಕೊಂಡು ಬಂದದ್ದು ಕೂದಲನ್ನ ಹಿಡ್ಕೊಂಡು ನಾಯಿಯನ್ನು ಎಳ್ಕೊಂಡು ಬಂದಾಗ ಎಳ್ಕೊಂಡ್ ಬಂದಿದ್ದ ದರದರ ಆ ದೃಶ್ಯವನ್ನು ನೆನೆಸಿಕೊಂಡ್ರೆ ಇವತ್ತಿಗೂ ಕೂಡ ಅಂಥ ಒಂದು ದುಃಖಕರವಾದ ಸಂಗತಿ ಮಹಾಭಾರತದಲ್ಲಿ ಇನ್ನೊಂದು ನಡೆದಿಲ್ಲ ಆ ಹೆಣ್ಣನ್ನ ದರದರ ಎಳ್ಕೊಂಡು ಬಂದು ಕುರುಕುಲದ ಹಿರಿಯ ಸೊಸೆಯನ್ನ ತನ್ನ ಅತ್ತಿಗೆಯನ್ನ ಇಡೀ ದೇಶದಲ್ಲಿ ಗೌರವಾನ್ವಿತವಾದ ಮಹಿಳೆಯನ್ನು ಎಳ್ಕೊಂಡು ಬಂದು ಸಭೆಯಲ್ಲಿ ಅವಳನ್ನ ಬೆತ್ತಲೆ ಅದು ಎಲ್ಲೋ ಏಕಾಂತದಲ್ಲಿ ಒಂದು ಕೋಣೆಯಲ್ಲಿ ಬತ್ತಲೆ ಮಾಡುವ ಪ್ರಯತ್ನ ಅಲ್ಲ ಮತ್ತು ತುಂಬಿದ ಸಭೆಯಲ್ಲಿ ಆ ಹೆಣ್ಣಿಗೆ ಬಲಾತ್ಕಾರವಾಗಿ ಬತ್ತಲೆಯನ್ನು ಮಾಡುವ ಪ್ರಯತ್ನವನ್ನು ಯಾರು ಮಾಡಿದ್ದಾನೆ ಅವನಿಗೆ ಎಂಥ ಶಿಕ್ಷೆ ಕೊಡಬೇಕು ಇವತ್ತು ನಾವೇ ತೀರ್ಮಾನ ಮಾಡುವುದಾಗಿದ್ದರೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಅವನಿಗೆ ಹಾಗೆ ಸುಖವಾಗಿ ಸಾಯ್ಲಿಕ್ಕೆ ಬಿಡಲೇಬಾರದು ಅಂತ ಇವತ್ತು ಹೇಳ್ತೇವೆ ಯಾಕಂತ ಹೇಳಿದ್ರೆ ಇನ್ನೂ ಮುಂದೆ ಆದರ್ಶ ಆಗಬೇಕು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ಲಿಕ್ಕೆ ಬರಬೇಕಾದ್ರೆ ಜನ ಹೆದರುಕೊಳ್ಬೇಕು ಆ ರೀತಿಯ ಶಿಕ್ಷೆ ಸಿಗಬೇಕು ನಾವಿವತ್ತು ಹೇಳ್ತೇವೆ ಇಲ್ವೋ ಅದನ್ನೇ ಭೀಮಸೇನ ಮಾಡಿದ್ದು ಇತಿಹಾಸ ಮುಂದೆ ನೆನಪು ಮಾಡಿಕೊಳ್ಬೇಕು ಅಂದರೆ ಭೀಮಸೇನ ಇರುವವರೆಗೆ ಯಾವ ವ್ಯಕ್ತಿ ಒಬ್ಬ ಯಾವ ವ್ಯಕ್ತಿಯೂ ಕೂಡ ಒಂದು ಹೆಣ್ಣಿನ ಮೇಲೆ ಕೈ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ನೋಡಿ ಅದಕ್ಕೋಸ್ಕರ ಆ ರೀತಿ ನಡೆದುಕೊಂಡ ನಿಜವಾಗಲೂ ಅದು ಕ್ರೌರ್ಯ ಅಲ್ಲ ಮತ್ತು ಕ್ರೌರ್ಯದ ಪ್ರದರ್ಶನ ಹೇಳಿದ್ರೆ ದುಷ್ಟರೆಲ್ಲರೂ ಹೆದರುಕೊಳ್ಳಿ ಅದಕ್ಕೋಸ್ಕರ ಅಂದರೆ ಇದು ನಾವು ತಿಳ್ಕೊಳ್ಬೇಕಾದ ಅಲ್ಲಿ ನಿಜವಾದ ಪಾರುಷ್ಯ ಕ್ರೌರ್ಯ ಇರಲಿಲ್ಲ ಭೀಮಸ್ಯ ನಿನಗೆ ಹಾಂ ಯಾಕಂದರೆ ಇದೇ ಪ್ರಶ್ನೆಯನ್ನು ಗಾಂಧಾರಿ ಮಾಡ್ತಾಳೆ ದುಶ್ಯಾಸನ ತಾಯಿ ಮಾಡ್ತಾಳೆ ನನ್ನ ಮಕ್ಕಳನ್ನು ಕೊಂದದ್ದು ಬೇಜಾರಲ್ಲ ಆದರೆ ದುಶ್ಶಾಸನ ನನ್ನ ಎದೆ ಬಗೆದು ರಕ್ತ ಕುಡಿದಿ ಅದು ನನಗೆ ಅಂತ ಭೀಮಸೇನ ಹೀಗೆ ಉತ್ತರವನ್ನು ಕೊಡ್ತಾನೆ ಅದಕ್ಕೆ ಅವಳೇ ಸಮಾಧಾನ ಪಟ್ಟುಕೊಳ್ತಾಳೆ ಗಾಂಧಾರಿ ಹೌದಾ ಹಾಂ ಸರಿ ಅಂತ ಸಮಾಧಾನ ಪಟ್ಟುಕೊಳ್ತಾಳೆ ಅಂದರೆ ಹೆತ್ತ ತಾಯಿ ಯಾಕಂದರೆ ಹೌದು ನನ್ನ ಮಗ ಅನ್ಯಾಯ ಮಾಡಿದವನು ಅವನು ಹೀಗೆ ಶಾಸ್ತಿ ಆಗಬೇಕಿತ್ತು ಯಾಕಂದರೆ ಮುಂದೆ ಯಾರಿಗೂ ಕೂಡ ಹೆಣ್ಮಕ್ಳಿಗಿಂತ ಅವಮಾನ ಆಗಬಾರ್ದು ನೋಡಿ ಇದು ನಾವು ತಿಳ್ಕೊಳ್ಬೇಕಾದದ್ದು ಹೀಗೆ ಇದು ಪಾರುಷ್ಯ ಕ್ರೌರ್ಯ ಇದಿರಬಾರ್ದು ಕೆಟ್ಟ ಕ್ರೌರ್ಯ ಇರಬಾರ್ದು ನನ್ನ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣನ್ನು ಹಾಳು ಮಾಡೋದು ಯಾರಿಗೂ ನಾನು ಮೋಸ ಮಾಡುವುದು ಯಾರಿಗೂ ಚುಚ್ಚಿ ಮಾತಾಡುವುದು ಯಾತಕ್ಕೆ ನನ್ನ ಸ್ವಾರ್ಥಕ್ಕಾಗಿ ದ್ವೇಷಕ್ಕಾಗಿ ಅದಿರಬಾರ್ದು ಇನ್ನೊಂದು ಯಾವುದು ಮುಂದಿನದ್ದು ಆಸುರಿ ಸಂಪತ್ತು ಅಂತ ಹೇಳಿದರೆ ಅಜ್ಞಾನಂ ಅಂತ ಹೇಳಿದ್ರು ಅಜ್ಞಾನ ಅಂತ ಹೇಳಿದರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂದರೆ ನನಗೇನೂ ಗೊತ್ತಿಲ್ಲ ಅಂದನೂ ಗೊತ್ತಿಲ್ಲ ಮತ್ತು ಒಳಗೆ ಇರುವುದೆಲ್ಲ ತಪ್ಪು ತಿಳುವಳಿಕೆ ತಪ್ಪಾಗೆ ತಿಳ್ಕೊಂಡಿರೋದು ನನಗೆ ತಪ್ಪಾಗಿ ಗೊತ್ತಿದೆ ಅಂದನೂ ಗೊತ್ತಿಲ್ಲ ನೋಡಿ ಈ ರೀತಿಯಿಂದ ಯಾರು ಇರ್ತಾರೆ ಇದು ಅಸುರರೇ ಅಸುರರ ಒಳಗೆ ಇರುವುದೇ ನಾವು ಯಾರನ್ನು ಅಸುರರು ಅಂತ ಹೇಳ್ತೇವೆ ಅವರಿಗೆ ಏನು ಗೊತ್ತಿರೋಲ್ಲ ಅಂದರೆ ಏನು ಗೊತ್ತಿರೋಲ್ಲ ಅಂದರೆ ಸರಿಯಾದ ವಿಷಯಗಳು ಯಾವುದು ಗೊತ್ತಿರಲ್ಲ ಮತ್ತು ಅದಕ್ಕೆ ಅವರನ್ನೇನು ಕರೀತೇವೆ ಅಂದರೆ ಪರ್ವರ್ಟೆಡ್ ಅಂತ ತಲೆ ಕೆಡಿಸಿಕೊಂಡವರು ಅವರು ಅದಕ್ಕಾಗಿ ಒಳಗೆ ಇರುವುದೆಲ್ಲ ನೆಗೆಟಿವ್ ಥಾಟ್ಸೇ ಇದು ನಾವು ಮುಖ್ಯವಾಗಿ ಕಾಣುವುದು ದೈತ್ಯರಲ್ಲಿ ಅಥವಾ ದೈತ್ಯರ ಆವೇಶ ದೈತ್ಯರ ಸನ್ನಿಧಾನ ನಮ್ಮಲ್ಲಿದ್ದಾಗ ಹೆಚ್ಚು ನೆಗೆಟಿವ್ ಥಾಟ್ಸೇ ಬರ್ತಾ ಇರ್ತದೆ ಅದಕ್ಕೆ ಮೂಲ ಕಾರಣವೇ ಅಜ್ಞಾನ ಇದು ಇನ್ನೊಂದು ಕಾಣುವ ಆಸುರಿ ಸಂಪತ್ತು ಈ ರೀತಿ ಹೇಳ್ತಾ ಸಂಪದಂ ಆಸುರಿಮ್ ಅಭಿಜಾತಸ್ಯ ಯಾರು ಅಸುರ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿರ್ತಾನೆ ಅಂದರೆ ಅಸುರ ಸಂಪತ್ತಿನ ಈ ದುರ್ಗುಣಗಳು ಈ ದುರ್ಗುಣಗಳನ್ನು ಇಟ್ಕೊಂಡು ಯಾರು ಹುಟ್ಟಿರ್ತಾನೆ ಅವನಲ್ಲಿ ಕಾಣುವಂತಹ ಸಂಪತ್ತಿದು ಅವನಲ್ಲಿರುವ ಸಂಪತ್ತಿದೆ ಅಂದ ಕೃಷ್ಣ ಬಹಳ ಸುಂದರವಾಗಿ ತಿಳಿಸ್ತಾನೆ ಇದನ್ನು ನಮ್ಮ ಬದುಕಿನಲ್ಲಿ ನಾವು ಯಾವತ್ತೂ ಯೋಚನೆಯನ್ನು ಮಾಡಬೇಕಾದದ್ದು ಉದ್ಧಾರ ಆಗಲಿಕ್ಕೆ ಇಚ್ಛಿಸುವವರು ಇಂತಹ ದುರ್ಗುಣಗಳನ್ನು ಅವಶ್ಯವಾಗಿ ಬಿಡಬೇಕಾದದ್ದು ಅಂತ ಹೇಳ್ತಾ ಮುಂದೆ ಈ ಹಸುರಿ ಸಂಪತ್ತನ್ನೇ ಬೆಳೆಸ್ಕೊಂಡು ಹೋಗ್ತಾನೆ ಕೃಷ್ಣ ಏನೇನು ಅಂತ ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು